ಆತ್ಮೀಯ ವೀಕ್ಷಕರಿಗೆ ತಮಗೆಲ್ಲರೂ ಕೂಡ ಸ್ವಾಗತ. ಇದು 6 PM ಲೈವ್ ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ. ನೀವು ನೋಡ್ತಾ ಇದ್ದೀರಿ ದೈಜಿವರ್ಲ್ಡ್ 247 24/7 ನಿಮ್ಮ ನೆಚ್ಚಿನ ವಾಹಿನಿ. ಉಡುಪಿ ಜಿಲ್ಲೆಗೆ ಬಂದಿದೆ ನೀರಿನ ಬರೆ. ಇವತ್ತಿನ 6 PM ವಿಷಯ ನೀರಿನ ಬರೆ. ಉಡುಪಿ ನೀರಿನ ಕ್ಷಾಮ ಬಂದು 127 ಗ್ರಾಮಗಳಿಗೆ ಬಹಳ ಭೀಕರವಾದಂಥ ಸಮಸ್ಯೆ ಮುಂದುವರಿಯುತ್ತಾ ಇದೆ. ಇದು ಬಹುಶಃ ಮಳೆಯ ಒಂದು ಮುನ್ಸೂಚನೆ ಇಷ್ಟರವರೆಗೆ ಇಲ್ಲ. ಫೋನಿ ಚಂಡಮಾರುತ ಬಂದರೆ ಒಂದು ಸ್ವಲ್ಪ ಮಳೆ ಆಗುವಂಥ ಸಾಧ್ಯತೆ ಇದೆ. ಅದರ ನಡುವೆ ನಾವು ಮಳೆಗಾಲದವರೆಗೆ ದಿವಸಗಳನ್ನು ಕಳೆಯಬೇಕಾಗಿದೆ. ಈಗಾಗಲೇ 3 ದಿವಸಕ್ಕೊಮ್ಮೆ 4 ದಿವಸಕ್ಕೊಮ್ಮೆ ನಗರಸಭೆ ನೀರು ಪೂರೈಕೆ ಮಾಡ್ತಾ ಇದೆ. ಬಹಳ ಒಂದು ಗಂಭೀರವಾದಂಥ ಸಮಸ್ಯೆ ಉಡುಪಿ ಜಿಲ್ಲೆಯ 127 ಗ್ರಾಮಗಳಿಗೆ ಸದ್ಯಕ್ಕೆ ಇದೆ. ನಮ್ಮ ಜೊತೆಗೆ ಇದರ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಇಂತಹ ಸಮಸ್ಯೆಗಳಿಗೆ ಬಹಳ ಬೇಗನೆ ಸ್ಪಂದನೆ ಮಾಡುವವರು, ಸಂಬಂಧಪಟ್ಟವರಿಗೆ ಅವರ ಒಂದು ಕಣ್ಣನ್ನು ತೆರೆಸುವವರು ಮತ್ತು ತಮ್ಮ ಜಾಗೃತಿಯ ಮೂಲಕ ಮಾಹಿತಿಯನ್ನು ಮುಟ್ಟಿಸುವವರು ನಿತ್ಯಾನಂದ ವೊಳಕಾಡು ರಮೇಶ್ ಕಾಂಚನ್ ನಮ್ಮೊಂದಿಗೆ ಮತ್ತೆ ಸೇರಲಿಕ್ಕಿದ್ದಾರೆ. ಸರ್ ನಮಸ್ತೆ. ಪ್ರತಿ ವರ್ಷ ಈ ಸಮಸ್ಯೆ ಜಾಸ್ತಿ ಆಗ್ತದೆ ನಿತ್ಯಾನಂದ ವೊಳಕಾಡು ಸರ್, ಪ್ರತಿ ವರ್ಷ ಇದಕ್ಕೆ ಶಾಶ್ವತ ಪರಿಹಾರ ಎಂಬುದಾಗಿ ಇಲ್ವಾ? ಒಂದು ಪತ್ರಿಕೆಯಲ್ಲಿ ಬಂದಂಥ ವರದಿಯ ಪ್ರಕಾರ ಅವರು ಹೇಳ್ತಾರೆ ಅಗತ್ಯಕ್ಕಿಂತ ಜಾಸ್ತಿ ನೀರು ಬಳಸೋದ್ರಿಂದ ಈ ಸಮಸ್ಯೆ ಪ್ರಾರಂಭವಾಗಿದೆ ಅಂತ. ಏನು ಹೇಳ್ತೀರಿ? ಇಲ್ಲ, ಅಗತ್ಯಕ್ಕಿಂತ ಜಾಸ್ತಿ ಬಳಸಬೇಕು, ಇವರು ಕೊಡಬೇಕಲ್ವ? ಕೊಟ್ಟರೆ ಮಾತ್ರ ನಾವು ಅಗತ್ಯಕ್ಕಿಂತ ಜಾಸ್ತಿ ಬಳಸುವಂತ ಹೇಳ್ಬೋದು. ಆದರೆ ಕೆಲವು ಕಡೆಯಲ್ಲಿ ಸ್ವಲ್ಪ ಪೋಲ್ ಆಗ್ಬೋದು. ಯಾಕಂತೇಳಿದರೆ ನೀರು ಬರಲಿಲ್ಲ ಅಂತೇಳಿ ಟ್ಯಾಪನ್ನು ಓಪನ್ ಮಾಡಿ ಅದೊಂದು ಟೈಮ್ ಇಲ್ಲದೆ ನೀರು ಬರುವಂಥ ಸಂದರ್ಭದಲ್ಲಿ ಪೋಲಾಗಿ ಹೋಗಲಿಕ್ಕೆ ಸಾಧ್ಯತೆ ಇದೆ ಖಂಡಿತ. ಯಾಕಂತೇಳಿದ್ರೆ ಇವಾಗ ಎಲ್ಲ ಕಡೆಯಲ್ಲಿಯೂ ಕೂಡ ಟೈಮಿಂಗ್ ಇಲ್ಲ. ರಾತ್ರಿ 4 ಗಂಟೆ ಆದರೂ ಸರಿ, ಬೆಳಿಗ್ಗೆ 8 ಗಂಟೆ ಆದರೂ ಸರಿ, 12 ಗಂಟೆ ಆದರೂ ಸರಿ, ನೀರು ಬರ್ತದೆ. ಪಾಪ ಅವನು ನೀರು ಬೇಕಾದ್ರೆ ಕಾದು ಕೂತ್ಕೊಳ್ಬೇಕು, ಇಲ್ಲದ್ರೆ ಆನ್ ಮಾಡಿ ಕೂತ್ಕೊಳ್ಬೇಕು. ಆನ್ ಮಾಡಿದ್ರಲ್ಲಿ ಒಂದು ನೀರು ಪೋಲು ಮತ್ತು ಎರಡನೇದಾಗಿ ಅವನಿಗೆ ಬಿಲ್ಲು ಜಾಸ್ತಿ ಬರ್ತದೆ. ಸರಿ ಸರ್, ಚುನಾವಣೆ ಸಂದರ್ಭದಲ್ಲಿ ಬೇಕಾಬಿಟ್ಟು ನೀರು ಬಿಟ್ಟರೆ, ನೀವು ಚುನಾವಣೆ ಆಯಿತು ನೀರು ಟ್ಯಾಪ್ ಬಂದ್ ಮಾಡಿದ್ರಿ? ಚುನಾವಣೆ ಆಗುವ ಹಿಂದೆ 3 ದಿವಸಕ್ಕೊಮ್ಮೆ ನೀರನ್ನು ಕೊಡ್ತೇವೆ ಅಂತೇಳಿ ಘೋಷಣೆ ಮಾಡಿದರು. ಆವಾಗ ನಾನು ಮಾಧ್ಯಮದ ಮುಖಾಂತರ ಮೊರೆ ಹೋಗಿ ಅದರಲ್ಲಿ ಬಗ್ಗೆ ಅವರು ತಾತ್ಕಾಲಿಕವಾಗಿ ನಾನು ಹೇಳಿದ್ದೇನು, ದಿವಸಕ್ಕೆ 2 ಗಂಟೆ ನೀರು ಕೊಡಿ ಸಾಕು ಅಂತ ಹೇಳಿದ್ದೆ. ಅವರು ನಿರಂತರವಾಗಿ ಕೊಟ್ಟಿದ್ದರು, ಸಂತೋಷ. ಈಗ ಅದು ನಿರಂತರವಾಗಿ ಕೊಟ್ಟಂತ ಒಂದು ಈ ಸಂದರ್ಭದಲ್ಲಿ ಇವಾಗ ಪರಿಣಾಮ ಉಲ್ಟಾಯಿತು. ದಿವಸಕ್ಕೆ 2 ಗಂಟೆ ನೀರು ಕೊಟ್ಟಿದ್ದರೆ ಇನ್ನು ನಮಗೆ ಯಾವ ಇನ್ನು ಜೂನ್ ಜುಲೈವರೆಗೂ ಏನೋ ತೊಂದರೆ ಇಲ್ಲ ಅಂತ ಪರಿಸ್ಥಿತಿ ಇತ್ತು. ಇವರೇ ಬೇಕಾದ್ರೆ ಮಾಡಿಕೊಂಡದ್ದು ಯಾಕೆ? ಅವರ ಸ್ವಾರ್ಥ, ಅವರಿಗೆ ಏನು ಏನೋ ಅದರಲ್ಲಿ ಸಂಪಾದನೆ ಜಾಸ್ತಿ ಇರ್ಬೋದು ಎಂಬ ದೃಷ್ಟಿಯ ಇರ್ಬೋದು. ಸರಿ, ಈ ತಾವು ಸಾಕಷ್ಟು ಮಳೆಗಾಲಗಳನ್ನು ಕಂಡವರು, ನೀವು ಉಡುಪಿಯಲ್ಲಿ ಸಾಕಷ್ಟು ಮಳೆಗಾಲನ್ನು ಕಂಡಿದ್ದೀರಿ, ಇಂಥ ಸಮಸ್ಯೆ ಬರಲಿಲ್ಲ. ಈ ಸಮಸ್ಯೆಗೆ ಮೂಲ ಕಾರಣಗಳು ಏನು ನಿಮ್ಮ ಪ್ರಕಾರ? ನೀವು ಉಡುಪಿ ಉಡುಪಿ ನಗರದಲ್ಲಿ ಡ್ರೈನೇಜ್ ಯಾವಾಗ ಹಾಕಲಿಕ್ಕೆ ಶುರು ಮಾಡಿದ್ರು ಅಂದಿನಿಂದ ನೀರಿನ ಸಮಸ್ಯೆ ಬಂದಿದೆ. ಯಾಕೆಂತೇಳಿದ್ರೆ ಪ್ರತಿ ಮನೆಯಲ್ಲಿಯೂ ಕೂಡ ಬಾವಿ ಇದೆ. ಬಾವಿ ಅಂತ ಹೇಳಿದ್ರೆ ತೀರಾ ಆಳ 70-80 ಫೀಟ್ ಆಳದಂತಹ ಬಾವಿಯಲ್ಲಿ ನೀರು ಯಾವತ್ತೂ ಕಡಿಮೆ ಆಗುವುದಿಲ್ಲ. ಸರಿ, ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಇವಾಗ ಈ ಡ್ರೈನೇಜಿನ ವ್ಯವಸ್ಥೆಯಿಂದ ಎಲ್ಲ ಬಾವಿಗಳಿಗೆ ನೀರು ಹೋಗಿ ಮನೆಯ ಬಾವಿಗಳು ಹಾಳಾಗಿ ಈ ಪರಿಸ್ಥಿತಿ ನಮಗೆ ಬಂದಿದೆ. ಮನೆಯ ಬಾವಿಯನ್ನು ಅಲ್ಲೇ ಬಿಟ್ಟರು, ಪೈಪ್ ಕನೆಕ್ಷನ್ ತೆಗೆದುಕೊಂಡ್ರು ಕೊಂಡ್ರು. ಯಾಕಂತೇಳಿದ್ರೆ ಒಂದನೇದಾಗಿ ಅವರಿಗೆ ಡ್ರೈನೇಜ್ ಫಸ್ಟಿಗೆ ಬರುವಂಥದ್ದಲ್ವಾ, ಆ ಮಾಡಿ ಮಾಡಿ ಹೇಳಿದರು. ಅದರ ಪರಿಣಾಮ ಈಗ ಗೊತ್ತಾಗ್ತದೆ ಏನು ಮಾಡುವಾಗ. ಡ್ರೈನೇಜ್ ಅಂತ ಹೇಳಿದ್ರೆ ಕೊಳಚೆ ನೀರು ಒಂದು ಸುವ್ಯವಸ್ಥಿತವಾಗಿ ಒಂದು ಕಡೆಗೆ ಹೋಗಿ ಸೇರಿಸುವಂತ, ಇದು ಒಳಗೆ ಬಂದು ಬಾವಿಗಳಿಗೆ ಹೇಗೆ ಸೇರಿಕೊಂಡು? ಬಾವಿಗಳಿಗೆ ಸೇರೋದು ಅಂತ ಹೇಳಿದ್ರೆ ಅವರು ಮಾಡುವಂಥ ಕಾಮಗಾರಿಯನ್ನು ಕಳಪೆ ಆಗಿದೆ ಅದು. ಎಲ್ಲಿ ಈಗ ಅದು ಅಲ್ಲದೆ ಇದರಲ್ಲಿ ಈಗ ಈ ಏನು ಕೇಬಲ್ ಬರ್ತದೆ, ಆ ಕೇಬಲ್ ಅವರು ಅಂಡರ್ಗ್ರೌಂಡ್ ಕೇಬಲ್ ಹಾಕುವಾಗ ಯಾವ ಪೈಪಿನಲ್ಲಿ ಎಲ್ಲಿ ಹೋಗ್ತದೆ ಅಂತೇಳಿ ಗೊತ್ತಾಗೋದಿಲ್ಲ. ಅದು ಕೂಡ ಇದು ಮಣ್ಣಿನ ಪೈಪು, ಮಣ್ಣಿನ ಪೈಪಿಗೂ ಈ ಕೇಬಲ್ ಹಾಕೋದಕ್ಕೂ ಮಣ್ಣನ್ನು ಕೊರೆದುಕೊಂಡು ಹೋಗುವಂಥ ಪೈಪ್ ಅದು ಮಣ್ಣೆ ಪೈಪು ಇರುವಂಥ ಮಣ್ಣೆ. ಅದರಲ್ಲಿಯೂ ಕೂಡ ಕೆಲವು ಪೈಪು ಹೋಗಿ ಅದರಲ್ಲಿಯೂ ಕೂಡ ಫುಲ್ ಆದರೆ ಅದರಲ್ಲಿಗೆ ಬರ್ತದೆ. ಈಗ ಹೋಟೆಲ್ಗಳಲ್ಲಿ ಈ ಬಾರ್ಗಳ ಹೋಟೆಲ್ಗಳೆಲ್ಲ ಎಲ್ಲ ತ್ಯಾಜ್ಯ ಬಂದು ಆ ಗಟಾರಕ್ಕೆ ಹೋಗಿದ ನಂತರ ಆ ಕೇಬಲ್ ತಡೆ ಬರ್ತದೆ. ಕೇಬಲ್ ತಡೆ ಬಂದ ನಂತರ ಅದು ಉಕ್ಕಿದ ಹೋದ ನಂತರ ಉಂಟಲ್ವಾ, ಅದು ಎಲ್ಲ ಬಾವಿಗೆ ಬಂದಾಗಿ ಎಲ್ಲ ಒಳಗಿಂದ ಒಳಗಿಂದ ಸೇರ್ತವೆ ಎಲ್ಲ. ಅದು ಎಲ್ಲ ಕಡೆ ಈಗ ನಾವು ವೆಂಕಟರಮಣ ದೇವಸ್ಥಾನದ ಹತ್ರ ಭಾಳ ಒಳ್ಳೊಳ್ಳೆ ಬಾವಿಗಳಿವೆ. ಈಗ ಅಲ್ಲಿ ಆ ಬಾವಿ ಅವರ ಮನೆಯವರಿಗೂ ಅದನ್ನು ಉಪಯೋಗಿಸಲಿಕ್ಕೆ ಬರೋದಿಲ್ಲ ಅಂತ ಪರಿಸ್ಥಿತಿ ಬಂದಿದೆ. ಈಗ ಗಣೇಶ್ ಲವಾರಿ ಎಂಬವರ ಮನೆ ಇದೆ, ನಿರಂತರ ಅವರು ಉಚಿತವಾಗಿ ನೀರನ್ನು ಕೊಂಡೋಗಿ ಅಂತೇಳಿ ಬಿಡ್ತಿದ್ರು. ಈಗ ಅವರಿಗೆ ಅದನ್ನು ಕುಡಿಲಿಕ್ಕಿಲ್ಲ. ಹೇಗೆ ಕಾರಣ? ಇದು ಡ್ರೈನೇಜ್ ಅಲ್ಲ. ಈ ಮಳೆಗಾಲದಲ್ಲಿ ನಾವು ಸಂದರ್ಭದಲ್ಲಿ ನೋಡ್ತೇವೆ ಭಾಳ ತೀವ್ರವಾದಂಥ ಮಳೆ
ಬಂದಿತ್ತು, ಉತ್ತಮವಾದಂಥ ಮಳೆ ಬಂದಿತ್ತು. ಆದರೆ ಈ ಬೇಕಾದಷ್ಟು ನೀರು ಸಂಗ್ರಹ ಆಗುವಂಥ ಪರಿಸ್ಥಿತಿ ಅಥವಾ ನಿರ್ಮಾಣ ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ನೀವು ಬೇಕಾದ್ರೆ ನೋಡಿ, ಕೇರಳ ಕೊಚ್ಚಿ ಹೋಯಿತು, ಕೊಡಗು ಕೊಚ್ಚಿ ಹೋಯಿತು, ಬೇಕಾದಷ್ಟು ನೀರು ಬಂತು. ಅದು ನಮ್ಮ ಉಡುಪಿ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಶಾಲಾ ಕಾಲೇಜುಗಳಿಗೆ ಬಹುಶಃ 2 ದಿವಸ ರಜೆ ಕೂಡ ಸಿಕ್ಕಿತ್ತು. ಆ ನೀರು ಎಲ್ಲಿ ಹೋಯಿತು ಅಂತ ಅಂದರೆ, ಇಲ್ಲಿ ಮಳೆ ಬಂದರೆ ಇಲ್ಲಿ ನಮ್ಮ ಇಲ್ಲೇ ಶೇಖರಣೆ ಹೊಂದೋದಿಲ್ಲ, ಸೀದಾ ಸಮುದ್ರಕ್ಕೆ ಹೋಗ್ತದೆ. ಸಮುದ್ರ ಹತ್ತಿರದ ಕಾರಣ ಎಲ್ಲ ನೀರು ಹೋಗೋದು ಸಮುದ್ರಕ್ಕೆ ಹೋಗೋದು. ಒಂದು ಕರೆ ಇದೆ, ಕರೆ ಅಂದ್ಕೊಳ್ಳುವ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ, ಲೈವ್ ಅಲ್ಲಿ ಮಾತಾಡ್ತಿದ್ದೇವಲ್ಲ. ಹೆಸರು ಹೇಳಿ, ಊರು ಹೇಳಿ. ನಾನು ತಾರನಾಥ್ ಮೇಸ್ತ ಸರ್. ತಾರನಾಥ್ ಮೇಸ್ತ, ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಹೇಳಿ. ಏನಿಲ್ಲ ಸರ್, ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಕಾಲಘಟ್ಟದ ಮತ್ತೆ ನಮ್ಮ ಅದರ ನಂತರ ಬಂದ ರಾಜಕೀಯ ವ್ಯವಸ್ಥೆ ಕಾಲಘಟ್ಟದಲ್ಲಿ ಒಂದು ಸಾಧಾರಣ 42 ಬಾವಿಗಳು ಇದೆ, ಸಾರ್ವಜನಿಕ ಬಾವಿಗಳು ಸಾರ್ವಜನಿಕ ವಲಯದಲ್ಲಿ ಇವೆ. ಸರಿ. ಅದು ಏನಾಗಿದೆ ಅಂತ ಹೇಳಿದ್ರೆ ಒಂದು 12 ಬಾವಿಗಳು ಉಪಯೋಗ ಬರ್ತಾ ಇವೆ, ಮತ್ತು ಬಾಕಿ ಬಾವಿಗಳೆಲ್ಲ ಹಾಳು ಬಿದ್ದಿವೆ. ಅದು ಒಂದು ನೀರು ಸಂಗ್ರಹ ಮಾಡುವಂತ ಇದು ಮಾಡ್ಬೋದಿತ್ತು ಮಳೆಗಾಲದಲ್ಲಿ. ಅದೇನಾಗಿದೆ ಅಂತ ಹೇಳಿ ಕಸದ ತೊಟ್ಟಿಗಳಾಗಿವೆ. ಇದು ಜಲಮೂಲಗಳೆಲ್ಲ ರಕ್ಷಣೆ ಮಾಡಬೇಕಿತ್ತು, ನಮ್ಮ ಆಡಳಿತ ವ್ಯವಸ್ಥೆಗಳು ಅದೆಲ್ಲ ಹಾಳು ಮಾಡಿಬಿಟ್ಟಿದೆ. ಅದು ಮಣ್ಣು ಹೂಳು ಎಲ್ಲ ಬಿದ್ದೋಗಿದೆ ಅದರಲ್ಲಿ. ಕಳೆದ ವರ್ಷ ನಾನು ಮತ್ತು ನಿತ್ಯಾನಂದ ಅವರು ಇದ್ರ ಬಗ್ಗೆ ಒಂದು ಅಭಿಯಾನ ಮಾಡಿ ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟು, ನಗರಾಡಳಿತಕ್ಕೆ ಮನವಿಯನ್ನು ಕೊಟ್ಟು ಇದನ್ನು ತೆಗಿಬೇಕಂತ ಹೇಳಿದೆ. ಮಣ್ಣು ಹೂಳೆತ್ತುವಂತ ಕೆಲಸ ಮಾಡಿದ್ರೆ ಈ ಸಾರ್ವಜನಿಕರಿಗೆ ಒಂದು ನೀರಿನ ವ್ಯವಸ್ಥೆ ಆಗ್ತದೆ. ಸರಿ. ಮತ್ತು ಮಳೆಗಾಲದಲ್ಲಿ ನೀರು ಸಂಗ್ರಹಕ್ಕೂ ಆಗ್ತದೆ, ಅಂತರ್ಜಲ ಮಟ್ಟವನ್ನು ಉಳಿಸ್ಕೊಳ್ಬಹುದು. ನಿಮ್ಮಷ್ಟು ಕಾಳಜಿ ನಗರಸಭೆಯ ಸದಸ್ಯರಿಗೆ ಇಲ್ಲ ಅಂತ ಹೇಳೋದು ನೀವು? ಅಲ್ಲ, ನಾವು ನಮ್ಮ ಕರ್ತವ್ಯ ಸಾರ್ವಜನಿಕವಾಗಿ ನಾವು ಮಾಡುವಂತ ಕರ್ತವ್ಯವನ್ನು ಮಾಡಿದ್ದೇವೆ. ಆದ್ರೆ ಹೊಣೆಗಾರಿಕೆ ಇದ್ದಂತಹ ಆಡಳಿತ ವ್ಯವಸ್ಥೆಗಳು ಇದನ್ನು ಪಾಲನೆ ಮಾಡಲಿಲ್ಲ ಸರ್. ಸರಿ. ಒಂದು ಉದಾಹರಣೆಗೆ, ನಾವು ಅಲ್ಲಿ ಅಜ್ಜರ್ ಕಾಡಲ್ಲಿ ಒಂದು ಸಾರ್ವಜನಿಕ ವಲಯದಲ್ಲಿ ಇರುವಂತ ಒಂದು ಬಾವಿಯನ್ನು ನಾನು ಮತ್ತು ನಿತ್ಯಾನಂದ ಅವರು ತೋರಿಸಿದ್ವಿ. ಅದು ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಅವರು ಕಾಟಾಚಾರಕ್ಕೆ ಒಂದು ಗೋಡೆ ಕಟ್ಟು ಬಿಟ್ಟರು. ಅದು ತೆರೆದ ಬಾವಿ ಆಗಿತ್ತು, ಅಲ್ಲಿ ತುಂಬಾ ಕಸ ಇತ್ತು. ಒಂದು 10 ಅಡಿವರೆಗೆ ಪ್ಲಾಸ್ಟಿಕ್ ತೊಟ್ಟೆಗಳು ತ್ಯಾಜ್ಯಗಳನ್ನು ಎಸೆದಿದ್ರು. ನಮ್ಮ ಜನರು ಸಾರ್ವಜನಿಕರು ಕೂಡ ಇದರ ಬಗ್ಗೆ ಚಿಂತಿಸಬೇಕು. ತಾರನಾಥ್ ಚಿಂತಿಸಬೇಕು ಸರ್. ಕೇವಲ ಸರ್ಕಾರ ಆಡಳಿತ ಸರಿ ಬಾವಿಯಲ್ಲಿ ಇಳಿದು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದ್ವಿ ನಾವು. ಇದು ಆಗದಿದ್ರೆ ಕೆಲಸ ಅದಕ್ಕೆ ಏನ್ ಹೇಳಿದ್ರು, ಏನೋ ಸ್ಪಂದನೆ ಸಿಕ್ಕಿತ್ತ ಅಲ್ಲಿಂದ? ಅಲ್ಲಿ ಮಾಡಿದ್ರು, ಎದುರುಗೊಂಡು ಮಾಡಿದ್ರು. ಏನೋ ಕಾಟಾಚಾರಕ್ಕೆ ಕೆಲಸ ಒಂದು, ಅದಕ್ಕೆ ಒಂದು ಸ್ವಲ್ಪ ಮಣ್ಣು ತೆಗೆದ್ರು ನೀರು, ಸ್ವಲ್ಪ ಮಟ್ಟಿಗೆ ನೀರು ಬಂತು, ಮತ್ತು ಕೆಸರಿತ್ತು ಅದರಲ್ಲಿ. ಸರಿ, ಈ ಮಾಧ್ಯಮದ ಮೂಲಕ ತಾರನಾಥ್ ಮೇಸ್ತ ಸಾರ್ವಜನಿಕರಿಗೆ ನೀವು ಏನ್ ಹೇಳಲಿಕ್ಕೆ ಬಯಸ್ತೀರಿ? ಏನಂತ ಹೇಳಿದ್ರೆ ಸರ್, ನಮ್ಮಲ್ಲಿ ತುಂಬಾ ಜಲಮೂಲಗಳಿವೆ. ನಿಮ್ಮ ನಿಮ್ಮ ಸ್ಥಳೀಯ ವ್ಯವಸ್ಥೆಯಲ್ಲಿ ಇರುವಂತಹ ಜಲಮೂಲಗಳ ಬಗ್ಗೆ ನೀವು ರಕ್ಷಣೆ ಮಾಡಬೇಕು, ಮತ್ತೆ ಅದ್ರ ಬಗ್ಗೆ ನಿಮ್ಮ ಸ್ಥಳೀಯ ಆಡಳಿತಕ್ಕೆ ಒಂದು ಮನವಿ ಕೊಡಬೇಕು. ಸರಿ. ಒಂದು ಒಬ್ಬ ಬಾವಿದ ಬ್ರಿಟಿಷ್ ಕಾಲದಲ್ಲಿ ಕಟ್ಟಿದ ಬಾವಿಗಳು ಸುಶಿಷ್ಟವಾಗಿ ಉಂಟು. ಅದರಲ್ಲಿ ಏನಾಗಿದೆ, ಮಧ್ಯದಲ್ಲಿ ಆ ಕಲ್ಲಿನ ಅಡಿಕಿನಲ್ಲಿ ಗಿಡ ಬಿಟ್ಟು ಬೆಳೆದು ಮರವಾಗಿದೆ ಅದು. ಸರಿ ಸರಿ. ಅಲ್ಲಿವರೆಗೆ ನಮ್ಗೆ ಯಾರಿಗೂ ಕೂಡ ಅದರ ಪರಿಗಣನೆ ಇಲ್ಲ. ಇಲ್ಲ, ಇಲ್ಲಿ 42 ಬಾವಿಗಳು ಉಂಟು. ನಿತ್ಯಾನಂದ ಒಳಕಾಡುವವರು ಅದ್ರ ಬಗ್ಗೆ ಮಾಹಿತಿ ತೆಗೆದಿದ್ದಾರೆ ಸರ್, ನಗರಸಭೆಯಿಂದ. ಸರಿ 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 ಸರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ ತಾರನಾಥ್ ಮೇಸ್ತ. ಓಕೆ ಸರ್, ಓಕೆ. ಯಾ, ಥ್ಯಾಂಕ್ ಯು. ನಗರಸಭಾ ಸದಸ್ಯರು ಬೈಲೂರು ವಾರ್ಡ್ನಿಂದ ಸೇರಿಕೊಂಡಿದ್ದಾರೆ. ರಮೇಶ್ ಕಾಂಚನರು, ಕಾರ್ಯಕ್ರಮಕ್ಕೆ ಸ್ವಾಗತ. ರಮೇಶ್ ಕಾಂಚನ ಅವರೇ, ನಿಮ್ಮಲ್ಲಿ ನೇರವಾಗಿ ಕೇಳುವಂಥದ್ದು, ಚುನಾವಣೆ ಸಂದರ್ಭದಲ್ಲಿ ನೀವು ನೀರು ಸರಾಗವಾಗಿ ಬಿಟ್ರಿ, ಯಾವಾಗ ಎಲೆಕ್ಷನ್ ಆಯಿತು, 18 ಸಂಜೆ ಆಯಿತು, 19 ನೀರು ಕಡಿಮೆ ಆಯಿತು, 2 ದಿವಸಕ್ಕೊಮ್ಮೆ ಆಯಿತು, 3 ದಿವಸಕ್ಕೊಮ್ಮೆ ಆಯಿತು, ಇವತ್ತು ಕೇಳ್ತೇನೆ 4 ದಿವಸಕ್ಕೆ ಆಯಿತು, ಇದು ಯಾಕೆ ಈ ರೀತಿಯ ಅಧಿಕಾರಿಗಳು ಒಂದು ಬೇಜವಾಬ್ದಾರಿಯಾದಂಥ ಕೆಲಸವನ್ನು ಮಾಡ್ತಿದ್ದಾರೆ? ಈಗ ಚುನಾವಣೆಯ ಮುಂಚಿತ ದಿನವಾಗಿ ಜಿಲ್ಲಾಧಿಕಾರಿಯವರು 3 ದಿವಸಕ್ಕೊಮ್ಮೆ ನೀರು ಕೊಡಬೇಕು ಎಂಬ ಆದೇಶವನ್ನು ಹೊರಡಿಸಿದ್ದಾರೆ. ಆದರೆ ಇಲ್ಲಿ ರಾಜಕೀಯವರ ಮುಖಂಡರ ಒತ್ತಡಕ್ಕೆ ನಮ್ಮ ನಗರಸಭೆ ಅಧಿಕಾರಿಗಳು ದಿನಾ ನೀರು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದರು. ನಾವು ಚುನಾವಣೆ ಹೊತ್ತು ಮನೆ ಮನೆಗೆ ಹೋಗುವ ಸಂದರ್ಭದಲ್ಲಿ ಜನ ಕೇಳ್ತಿದ್ರು ನಮ್ಮ, ಇದು ಚುನಾವಣೆ ಆಗುವ ತನಕ ಮಾತ್ರವ ಅಥವಾ ಅದರ ಮುಂಚೆ ಬರ್ಬೋದಾ ಎಂಬ ಏನು ಭಾವನೆ ಜನರಲ್ಲಿ ಯಾವಾಗಲೂ ಇತ್ತು. ಜನರು ಬುದ್ಧಿವಂತರು, ಜನರು ಬುದ್ಧಿವಂತರು. ಸೊ ಆವಾಗಲೇ ಇತ್ತು ಆ ಅದನ್ನು ಜನ ನಮ್ಮ ಹತ್ರ ನೇರವಾಗಿ ಕೇಳ್ತಿದ್ರು. ಸೊ ನಾನು ಹೇಳಿದೆ, ಇಲ್ಲ, ಈಗಾಗಲೇ DC ಅವರು ಆದೇಶ ಮಾಡಿದ್ದಾರೆ 3 ದಿವಸಕ್ಕೊಮ್ಮೆ ಕೊಡಬೇಕು ಅಂತೇಳಿ. ಸೊ ಇದೇ ಏನು ಪ್ರಾರಬ್ಧ ಮುಂದುವರಿಯೋಬಹುದು ಎಂಬ ಭಾವನೆಯಲ್ಲಿ ನಾನು ವ್ಯಕ್ತಪಡಿಸಿದೆ ಜನರ ಹತ್ರ. ಬಟ್ ಅದು ಆಗಲಿಲ್ಲ. ಇವತ್ತು ಚುನಾವಣೆ ಸಂದರ್ಭ ನಿರಂತರ ಕೊಟ್ಟು ಈಗ 3 ದಿವಸಕ್ಕೊಮ್ಮೆ ಕೊಡುವಂಥ ಏನು ವ್ಯವಸ್ಥೆಯನ್ನು ಮಾಡಿದ್ದಾರೆ, ಇದು ತಪ್ಪು.
ಯಾಕಂದ್ರೆ ಆ ಸಂದರ್ಭದಲ್ಲೇ ಮೂರು ದಿವಸಕ್ಕೊಮ್ಮೆ ಕೊಡ್ತಿದ್ರೆ ನಮ್ಮ ಉಡುಪಿಯ ಜನತೆ ಅದಕ್ಕೆ ಸೆಟ್ ಆಗ್ತಾರೆ. ಈಗ ಹಿಂದಿನ ಬಾರಿ ಕೂಡ ನಮ್ಗೆ ನೀರಿನ ಅಭಾವ ಬಹಳಷ್ಟು ಇತ್ತು. ನಾವು ಮೂರು ದಿವಸಕ್ಕೊಮ್ಮೆ ನಾಲ್ಕು ದಿವಸಕ್ಕೊಮ್ಮೆ ಕೊಡುವಂತ ಆದೇಶವನ್ನು ಮಾಡುವಾಗ ಜನ ಅದನ್ನು ಸಂಪೂರ್ಣವಾಗಿ ಸ್ವೀಕಾರ ಮಾಡಿದ್ದಾರೆ 2018ರಲ್ಲಿ. ಹೌದು, ಬಟ್ ಈಗ ಈ ರೀತಿ ಮಾಡುವಂತದ್ದು ತಪ್ಪು. ಚುನಾವಣೆಗೋಸ್ಕರ ನೀರು ಕೊಡುವುದು ಮತ್ತೆ ನೀರಿಲ್ಲ ಅಂತ ಹೇಳುವುದು ತಪ್ಪು. ಅದು ಕೂಡ DC ಅವರ ಆದೇಶ ಇತ್ತು. ಸೊ ಆದೇಶವನ್ನು ಉಲ್ಲಂಘನೆ ಮಾಡಿ ಕೊಡಿಸಿದ್ದಾರೆ. ಇದು ರಾಜಕೀಯವರ ಒತ್ತಡಕ್ಕೆ ಮಣಿದು ನಮ್ಮ ಅಧಿಕಾರಿಗಳು ಈ ರೀತಿ ಮಾಡಿದ್ದಾರೆ ಎಂಬ ನನ್ನ ಭಾವನೆಗೆ ಬರ್ತಾ ಇದೆ ಅನಿಸಿಕೆ. ಸರಿ, ನೋಡಿ, ನಮ್ಮ ಜಿಲ್ಲೆಗೆ 18 ಲಕ್ಷ ದಶಲಕ್ಷ ನೀರು ಒಂದು ದಿವಸಕ್ಕೆ ಸಾಕು. 18 ದಶಲಕ್ಷ ನೀರು, ಆದರೆ ಈಗ 24 ದಶಲಕ್ಷ ಪೂರೈಕೆ ಆಗ್ತಿದೆ. ಆದುದರಿಂದ ನಮ್ಮಲ್ಲಿ ನೀರಿನ ಹೊರತೆ ಕಡಿಮೆ ಆಗ್ತಿದೆ, ಹಾಗಾಗಿ ನೀರು ಇಲ್ಲ, ಅಂತರ್ಜಲ ಮಟ್ಟ ಕುಸಿದಿದೆ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ? ನೋಡಿ, ಇವತ್ತು ನಾನು ನಮ್ಮ ನಗರ ಪ್ರಾಧಿಕಾರ ಕಚೇರಿಗೆ ಹೋಗಿದ್ದೆ. 4:30 ಹೊತ್ತಿಗೆ ಅಲ್ಲಿ ಹೋಗುವಾಗ ನನ್ನ ಕಣ್ಣಿಗೆ ಬಂದ ದೃಶ್ಯ ಏನಂದರೆ, ಅಲ್ಲಿಯ ಒಂದು ಸಣ್ಣ ಗಾರ್ಡನ್ಗೆ ಸ್ಪಿಂಕ್ಲರಲ್ಲಿ ನೀರು ಹೋಗ್ತಾ ಇದೆ. ಇಲ್ಲಿ ಒಂದು ಕಡೆಯಿಂದ ಇದೇ ನಮ್ಮ ಅಧಿಕಾರಿಗಳು ಹೇಳ್ತಾರೆ, ಯಾರು ಕೂಡ ನೀರನ್ನು ಪೋಲು ಮಾಡಬಾರ್ದು, ಕಾರನ್ನು ತೊಳಿಬಾರ್ದು, ಅಥವಾ ಗಾರ್ಡನ್ಗೆ ದುಂದುವೆಚ್ಚ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಇದು ಈ ರೀತಿಯಲ್ಲಿ ಪೋಲ್ ಆಗ್ತದೆ. ಇದು ನಮ್ಮ ಅಧಿಕಾರಿಗಳ ಗಮನಕ್ಕೆ ನಾನು ನಾಳೆ ತರ್ತೇನೆ. ಸರಿ, ಈ ರೀತಿ ಆಗ್ತಾ ಇದೆ ಅಂತ ಹೇಳಿ. ಒಂದು ಕರೆ ಇದೆ. ಹಲೋ, ಹಲೋ, ಕರೆ ಕಟ್ ಆಗಿದೆ. ಸರಿ, ನಿತ್ಯಾನಂದ್ ಉಳಕಡ್ರು ಅವರೇ, ಏನು ಹೇಳಲಿಕ್ಕೆ ಬಯಸ್ತೀರಿ? ಇವರು ಹೇಳ್ತಾರೆ ನೀರು ಪೋಲ್ ಆಗ್ತಾ ಇದೆ, ಆದರೆ ಅಧಿಕಾರಿಗಳು ಇನ್ನೊಂದು ಕಡೆಗಳಲ್ಲಿ ಕಾರ್ ತೊಳಿಬಿಡಿ, ಗಾರ್ಡನ್ ಬಿಡಬೇಡಿ ಅಂತೇಳಿ ಒಂದು ಕಡೆಯಲ್ಲಿ ಹೇಳ್ತಾ ಇದ್ದಾರೆ. ಇದು ದ್ವಂದ್ವ ನೀತಿ ಯಾಕೆ ಅಂತ ಹಾಗೆ ಹೀಗೆ ಒಂದು ಸರಿ ಆಗಿದೆ. ನನ್ನ ಕೌನ್ಸಿಲರ್ ಅವಧಿಯಲ್ಲಿ ಈ ಅಜ್ಜರ್ ಕಾರ್ಡ್ ಪಾರ್ಕಿನಲ್ಲಿ ಒಂದು ಬಾವಿ ಇದೆ, ದೊಡ್ಡ ಬಾವಿ, ಬ್ರಿಟಿಷರ ಕಾಲದ ಬಾವಿ ಹೇಳ್ತಾರೆ, ದೊಡ್ಡ ಬಾವಿ. ಅದರಲ್ಲಿ ನೀರು ಖಾಲಿ ಆಗುವುದೇ ಇಲ್ಲ. ಕಳೆದು ಆ ಬಾರಿ ಸ್ವಲ್ಪ ಖಾಲಿ ಆಗಿತ್ತು. ಏನು ಒಂದು ಇವರು ಟ್ಯಾಂಕರ್ ಒಂದು ಅಲ್ಲೇ ಪರ್ಮನೆಂಟ್, ಅಲ್ಲೇ ಇಲ್ಲಿ ಹೊರಗಡೆ ರಸ್ತೆ ಬದಿಯಲ್ಲಿ ಒಂದು ಪರ್ಮನೆಂಟ್ ಟ್ಯಾಂಕರ್ ನೀರಿದ್ದು. ಅದು ಯಾಕೆ ಅಂತ ಕೇಳುವಾಗ, ಈ ಬಾವಿಯಿಂದ ನಾವು ನೀರು ತಗೊಂಡು ಹೋಗೋದು ಅಂತೇಳಿ. ನೀರಿಲ್ಲದ್ರಲ್ಲಿ ಇವರು ಟ್ಯಾಂಕರ್ ಎಲ್ಲ ಇಟ್ಟಿದ್ದಾರೆ, ಅಂದರೆ ಕಾಟಾಚಾರಕ್ಕೆ ಇಟ್ಟು ನಾವು ಇಲ್ಲಿಂದ ನೀರು ತಗೊಂಡು ಹೋಗ್ತೇವೆ ಅಂತೇಳಿ ನಾನು ಹಿಡಿದು ಅಲ್ಲಿ ಮತ್ತೆ ನನಗೆ ಬೈದು. ಸರಿ, ರಾಘವೇಂದ್ರ ಅವರು ಪುನಃ ಕರೆ ಮಾಡ್ತಾ ಇದ್ದಾರೆ. ರಾಘವೇಂದ್ರ, ಉಡುಪಿ ಕಾರ್ಯಕ್ರಮಕ್ಕೆ ಸ್ವಾಗತ. ನೀರಿನ ಬರೆ ಉಡುಪಿ ಜಿಲ್ಲೆಯಲ್ಲಿ ನೀರಿನ ಕ್ಷಾಮ ತಲೆದೋರ್ತಾ ಇದೆ, ಏನ್ ಹೇಳಲಿಕ್ಕೆ ಬಯಸ್ತೀರಿ? ಸರ್, ನಮ್ಮ ಹತ್ರವಾ ಸರ್? ಹೌದೌದು, ನಿಮ್ಮ ಹತ್ರವೇ. ರಾಘವೇಂದ್ರಕ್ಕೆ ಮಂಗಳೂರಿಂದ ಅವರು. ನಾವು ಹೇಳಿ ಸರ್. ಈಗ ನೀರಿನ ಸಮಸ್ಯೆ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ, ಅದರಲ್ಲಿ ರಮೇಶ್ ಕಾಂಚನ್ ಮತ್ತೆ ನಿತ್ಯಾನಂದ್ ಅವರನ್ನ ನೀವು ಕಾರ್ಯಕ್ರಮ ಕರೆದಿದ್ರಿ. ಒಳ್ಳೆ ಒಳ್ಳೆ ಆಯ್ಕೆ ಅದು. ಸರಿ, ಕೆಲಸ ಮಾಡ್ತಾರೆ ಅವರು. ಒಂದೇದು. ಎರಡನೇದಂದ್ರೆ ಈ ನೀರಿನ ಸಮಸ್ಯೆ ಎಲ್ಲಿ ಕೂಡ ಬರುವಂತದ್ದೇ, ಆದ್ರೆ ಈಗಿನ ನೀರಿನ ಸಮಸ್ಯೆ ನಿವಾರಣೆಗೆ ನಾವು ನೇರವಾಗಿ ಸರ್ಕಾರವನ್ನ ಹೊಣೆ ಮಾಡ್ತೇವೆ ಸರ್. ಸರ್ಕಾರ ಇವತ್ತು ಇಷ್ಟು ಅನುದಾನ ಕೊಡ್ತದೆ, ಇಷ್ಟಿಷ್ಟು ಕಾರ್ಯಕ್ರಮ ಮಾಡ್ತದೆ, ಪ್ರಭಾವಶಾಲಿಯಾಗಿ ಮಾಡ್ತಾ ಇಲ್ಲ. ಇದು ಸರ್ಕಾರ ಸಮಾಜದಲ್ಲಿ ಕೆಲವರು ನೀರಿಗೋಸ್ಕರ ಕೆಲಸ ಮಾಡೋರು ಇದ್ದಾರೆ, ಅವರ ಜೀವನವನ್ನೇ ಮುಡಿಪಾಗಿಟ್ಟವರಿದ್ದಾರೆ. ಅಂತವರನ್ನ ಬಳಸ್ಕೊಂಡು ಸರ್ಕಾರ ಅವರ ಹೆಲ್ಪ್ ತಕೊಂಡು ಈ ನೀರಿನ ಏನು ಸಮಸ್ಯೆ ನಿವಾರಣೆ ಶಾಶ್ವತವಾಗಿ ಮಾಡ್ಲಿಕ್ಕೆ ಬರ್ತದೆ. ಹೌದಲ್ಲ ಸರ್, ನನ್ನ ಹಂಚಿಗೆ ನಿಮ್ಮ ಅಲ್ಲ. ಸರಿ ಸರಿ, ನಾನು ಬ್ರೇಕಿಗೆ ಹೋಗುವಾಗ ನಿತ್ಯಾನಂದ್ ಒಳಗಡೆ ಮಾತನಾಡ್ತಿದ್ರೆ, ಜೋಸೆಫ್ ರೆಬಲ್ ಎಂಬುವರು ಇದ್ದಾರೆ, ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ, ಇಂಥವರನ್ನೆಲ್ಲ ಬಳಸಿಕೊಂಡು ಈ ಆಡಳಿತದವರವರನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಲ್ಲಿ ಹೂಳೆತ್ತಿಕ್ಬೋದು, ಯಾವ ಬಾವಿಯನ್ನು ಬಳಸ್ಕೊಳ್ಬೋದು, ಅಂತರ್ಜಲ ಮರುಪೂರಣ ಹೇಗೆ ಮಾಡಬಹುದು ಎಂಬುದಾಗಿ ಮಾತಾಡ್ತಾ ಇದ್ದೇವೆ. ಸರಿ, ನೀವು ಮಾತನಾಡುವ ಟ್ರ್ಯಾಕ್ನಲ್ಲಿ ಇದ್ದೀರಿ ನೀವು, ಹೇಳಿ. ಹಾ ಸರಿ ಸರ್, ಈಗ ಸರ್ಕಾರ ಇಂಥವರನ್ನ ತನ್ನ ಹೆಲ್ಪ್ಗೆ ತಕೊಂಡು ಅವ್ರ ಮುಖಾಂತರ ಈ ಕಾರ್ಯಕ್ರಮವನ್ನ ಮಾಡಿದ್ರೆ, ಆಮೇಲೆ ಅವರು ಈ ಬಗ್ಗೆ ತುಂಬಾ ಎಕ್ಸ್ಪರ್ಟ್ ಜನ, ತುಂಬಾ ಜನ ಇದ್ದಾರೆ ನೀರಿನ ವಿಚಾರದಲ್ಲಿ. ಸರ್ಕಾರ ಬರುವಂತ ಅನುದಾನ ಇವತ್ತು ಅರ್ಧಕ್ಕರ್ಧ ಪೋಲ್ ಆಗ್ತಾ ಇದೆ ಸರ್. ಅರ್ಧಕ್ಕರ್ಧಕ್ಕೆ ಪೋಲ್ ಆಗ್ತದೆ, ಅರ್ಧಕ್ಕರ್ಧ ನೀರು ಪೋಲ್ ಆಗ್ತಾ ಇದೆ. ಪೋಲ್ ಆಗ್ತಾ ಇದೆ. ಈಗ ಉದಾಹರಣೆಗೆ ನಿಮ್ಮ ಮುಂದೆ ಇಡ್ತೇನೆ, ಕುಡಿಯುವ ನೀರು ನೈರ್ಮಲ್ಯ ಯೋಜನೆ ಅಂತ ಉಂಟು ಸರ್. ಹೌದು. ಅದರಲ್ಲಿ ನನಗೆ ಒಬ್ರು ಅಧಿಕಾರಿ ಹೇಳ್ತಾರೆ, ನಾನು ಅಧಿಕಾರಿ ಹೆಸರು ಹೇಳಲಿಕ್ಕೆ ಬಯಸುದಿಲ್ಲ, ಅಧಿಕಾರಿ ಹೇಳ್ತಾರೆ ಇದೊಂದು ಗ್ಯಾಂಬ್ಲಿಂಗ್ ಅಂತ ಹೇಳ್ತಾರೆ. ದುಡ್ಡು ಉಪಯೋಗ ಆಗ್ತದೆ, ಕೇವಲ ಪೇಪರ್ ದಾಖಲೀಕರಣ ಮತ್ತೆ ಫೋಟೋ ದಾಖಲೀಕರಣ ಮಾತ್ರ ಆಗ್ತದೆ ಸರ್. ಊರಿನಲ್ಲಿ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳು ಆದದ್ದು ನಮ್ಗೆ ಅದರಲ್ಲಿ ಕಾಣುವುದಿಲ್ಲ, ಸಾರ್ವಜನಿಕವಾಗಿ ಕಾಣುವುದಿಲ್ಲ. ಜಾಹೀರಾತು ಪತ್ರಗಳನ್ನ ಜಾಗೃತಿ ಕಾರ್ಯಕ್ರಮಗಳು ಜಾಹೀರಾತು ಪತ್ರಗಳನ್ನ ಹಾಕಬೇಕಾಗ್ತದೆ, ಅದು ಹಾಕುವುದಿಲ್ಲ. 20-25 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಖರ್ಚಾಗ್ತದೆ ಕುಡಿಯುವ ನೀರು ನೈರ್ಮಲ್ಯದ ಬಗ್ಗೆ. ಆದ್ರೆ ಖಾಲಿ ನಾವು ಅದನ್ನ ಮೇಲ್ನೋಟವಾಗಿ ಪರಿಶೀಲನೆ ಮಾಡಿದ್ರೆ
ದಾಖಲೆಗಳಲ್ಲಿ ಇರ್ತದೆ ಹೊರತು ಸಾರ್ವಜನಿಕ ಜಾಗದಲ್ಲಿ ಇಂತಹ ಕಾರ್ಯಕ್ರಮಗಳು ಆಗುದಿಲ್ಲ ಸರ್. ಸರಿ ಸರಿ ಸರಿ. ಇದಕ್ಕೆ ನೇರವಾಗಿ ಸರ್ಕಾರ ಇವತ್ತು ಇವತ್ತು ಸಾಮಾಜಿಕ ಕಳಕಳಿಯಿಂದ ಏನು ಜನರು ಸೇವೆ ಕೊಡ್ತಾ ಇದ್ದಾರೆ ಅಂತವ್ರನ್ನ ಬಳಸ್ಕೊಂಡು ಅಂತವ್ರನ್ನ ಬಳಸ್ಕೊಳ್ಳಿ. ಸರಿ 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 ಸರಿ. ಕರೆ ಮಾಡೋದಕ್ಕೆ ಧನ್ಯವಾದ ರಾಘವೇಂದ್ರ. ಎಸ್ ಸರ್. ನೋಡಿ, ಸಾಮಾನ್ಯ ಜನರಿಗೆ ಕೂಡ ಕಾಳಜಿ ಇದೆ. ಬೇಕಾದಷ್ಟು ಬೇಕಾಬಿಟ್ಟಿ ಒಂದು ಯಾವುದೇ ಒಂದು ಪೂರ್ವ ಯೋಜನೆ ಇಲ್ಲದಂತೆ, ಯಾವುದೇ ಒಂದು ಪ್ಲ್ಯಾನ್ ಇಲ್ಲದೆ ಹಣವನ್ನು ಪೋಲು ಮಾಡುವಂಥದ್ದು, ನೀರನ್ನು ಪೋಲು ಮಾಡಿದ ಹಾಗೆ. ರಮೇಶ್ ಕಾಂಚನ್ ನೋಡಿ, ಪ್ರತಿ ಸಂದರ್ಭ ಪ್ರತಿ ಬೇಸಿಗೆ ಬರುವಾಗ ಈ ಸಮಸ್ಯೆ ಬರುತ್ತೆ. ನಾವು ಸಮಸ್ಯೆ ಬಂದಾಗ ಮನೆಗೆ ಬೆಂಕಿ ತಾಗಿದ ಮೇಲೆ ನಾವು ಒದ್ದಾಡೋದಕ್ಕಿಂತ, ಈಗ ಜನವರಿ ಡಿಸೆಂಬರ್ ಜನವರಿ ಬರುವಾಗ ಇದಕ್ಕೆ ಪೂರ್ವ ತಯಾರಿ ಯಾಕೆ ಮಾಡುತ್ತಿಲ್ಲ ಅಂತೇಳಿ ಕೇಳೋದು ನಿಮ್ಮ ಹತ್ರ. ಈಗ ನಾವು ಕಳೆದ ಬಾರಿ ಜನ ಉಡುಪಿಯ ಜನ ನಮಗೆ ಒಂದು ಅವಕಾಶ ಬಹುಮತದ ಅವಕಾಶ ಕೊಟ್ಟಾಗ ಮಾಜಿ ಸಚಿವರಾದಂಥ ಪ್ರಮೋದ್ ಮಂಜುರಾಜರವರು ವಾರೆಯಿಂದ ಶಾಶ್ವತ ಉಡುಪಿಗೆ ಕುಡಿಯುವ 24 hours 24 ಗಂಟೆ ಉಡುಪಿಯ ಜನ ನೀರು ಕುಡಿಬೇಕು, ನೆಮ್ಮದಿಯಲ್ಲಿ ಇರಬೇಕು, ಇದು ಶಾಶ್ವತ ಪರಿಹಾರ ಆಗಬೇಕು ಅನ್ನೋ ದೃಷ್ಟಿಯಿಂದ ವಾರಾಯಿ ಯೋಜನೆ ಪ್ರಾಜೆಕ್ಟನ್ನು ಉಡುಪಿಗೆ ಬಹಳಷ್ಟು ಅವರ ಮುತುವರ್ಜಿಯಿಂದ ಉಡುಪಿಯ ಜನರ ಬೇಡಿಕೆ ಈಡೇರಿಸಬೇಕು ಎಂಬ ದೃಷ್ಟಿಯಿಂದ ಈ ಯೋಜನೆಯನ್ನು ತಂದರು. ತಂದು ಗುದ್ದಲಿ ಪೂಜೆ ಆಗಿ ಆ ಏನು ಆ ವ್ಯವಸ್ಥೆಯನ್ನು ಮುಂದುವರಿಸಿಕೊಂಡು ಬರುವ ಸಂದರ್ಭದಲ್ಲಿ ಜನ ಅವರಿಗೆ ಸೋಲಾಯಿತು. ಸೊ ಅದು ಅದೇ ಏನು ಸ್ಪೀಡಲ್ಲಿ ಹೋಗುವಂಥ ಕಾಮಗಾರಿ ಸ್ವಲ್ಪ ಮಟ್ಟಿಗೆ ಕುಂಠಿತಗೊಂಡಿದೆ. ಇದು ಆಗಬಾರ್ದು. ಏನು ಡೆವಲಪ್ಮೆಂಟ್ ವಿಚಾರದಲ್ಲಿ ರಾಜಕೀಯ ಬರ್ಬೋದು, ಅದು ನಿರಂತರವಾಗಿ ಇದು ಉಡುಪಿಯ ಜನತೆಗೆ ಉಡುಪಿ ಜಿಲ್ಲೆಗೆ ನೀರು ಎಲ್ಲ ಪಕ್ಷದವರಿಗೆ ನೀರು ಬೇಕು. ಸೊ ಇದನ್ನು ತೀವ್ರಗತಿಯಾಗಿ ಇನ್ನೂ ಇದನ್ನು ಸ್ಪೀಡ್ ಆಗಿ ವರ್ಕ್ ಮುಂದುವರಿಸಿದ್ರೆ ಪ್ರಾಯಶಃ ಮುಂದಿನ ವರ್ಷಕ್ಕೆ ನಮ್ಗೆ ಈ ಸಮಸ್ಯೆ ಬರ್ಲಿಕ್ಕೆ ಇಲ್ಲ. ದಯಮಾಡಿ ಯಾರು ನಮ್ಮ ಜಿಲ್ಲೆಯ ಉಸ್ತುವಾರಿ ಇರಲಿ, ನಮ್ಮ ಜಿಲ್ಲೆಯ ಶಾಸಕರು ಯಾರು ಇರಲಿ, ಇವರೆಲ್ಲ ಇದರ ಬಗ್ಗೆ ಪ್ರಯತ್ನ ಮಾಡಬೇಕು. ನಾನು ವಿನಂತಿ ಮಾಡ್ಕೊಳ್ತೇನೆ. ಅಷ್ಟು ಮಾತ್ರ ಅಲ್ಲ, ಈಗ ಕಳೆದ ಬಾರಿ ನಮಗೆ ನೀರಿನ ಅಭಾವ ಇತ್ತು ಅಂತ ಗೊತ್ತಾಗಿದೆ. ಇದೇ ಅಧಿಕಾರಿಗಳನ್ನು ಬಳಸಿಕೊಂಡು ನಾವು ಉಡುಪಿಯ ನಗರದಲ್ಲಿ ಇರುವಂತಹ ಬೋರ್ವೆಲ್ಗಳು ಕಳೆದ ಎಷ್ಟೋ ವರ್ಷದಿಂದ ಡೆಡ್ ಆಗಿರುವಂಥ ಬೋರ್ವೆಲ್ಗಳನ್ನು ನಾವು ರೀಸೆಟ್ ಮಾಡಿತ್ತು. 9 ಬೋರ್ವೆಲ್ಗಳನ್ನು ನಾವು ರೀಸೆಟ್ ಮಾಡಿತ್ತು. 12 ಬಾವಿಗಳನ್ನು ಈ ನಿತ್ಯಾನಂದ್ ಒಳಕಾಡು ಅವರು ಕೆಲವು ಬಾವಿ ತೋರಿಸಿದ್ದಾರೆ. ಹಾಗೆ ಅನೇಕ ಜನರು ಉಡುಪಿ ನಗರದ ಜನರು ನಮಗೆ ನೋಡಿ ಸರ್ಕಾರಿ ಬಾವಿ ಇದೆ, ನಗರಸಭಾ ಬಾವಿಗಳಿದೆ ಎಂದು ತೋರಿಸ್ಕೊಟ್ಟಾಗ ಅದನ್ನು ಪ್ರಾಮಾಣಿಕವಾಗಿ ನಮ್ಮ ಅಧಿಕಾರಿಗಳು ಅದನ್ನು ಪತ್ತೆ ಹಚ್ಚಿ ಅದನ್ನು ಹೂಲ್ ತೆಗೆಯುವಂಥದ್ದು, ಕ್ಲೀನ್ ಮಾಡುವಂಥ, ಅದಕ್ಕೆ ಏನು ಪಂಪ್ಸೆಟ್ ಅಲೌಡ್ ಇರಿಸುವಂಥದ್ದು ಕೆಲಸ ಕೂಡ ಮಾಡಿದ್ದಾರೆ. ಇದೇ ನಗರಸಭೆಯಲ್ಲಿ ಮಾಡಿ ಯಾವ ಏರಿಯಾಕ್ಕೆ ಯಾವ ಮನೆಗಳಿಗೆ ನೀರು ಬರುವುದಿಲ್ಲ. ಈಗ 3 ದಿವಸಕ್ಕೊಮ್ಮೆ ನೀರು ಕೊಡುವಂಥ ಸಂದರ್ಭದಲ್ಲಿ ಡೌನ್ ಇರುವಂಥ ಪ್ರದೇಶಗಳಿಗೆ ನೀರು ಸಹಜವಾಗಿ ಹೋಗ್ತದೆ. ಸೊ ಸ್ವಲ್ಪ ಎತ್ತರ ಇರುವಂಥ ಮನೆಗಳಿಗೆ ನೀರು ಹೋಗುವುದಿಲ್ಲ. ಸೊ ಅಂಥ ಮನೆಗಳಿಗೆ ಹುಡುಕಿ ನಗರಸಭೆಯಿಂದ ಒಂದು ಟೆಲಿಫೋನ್ ನಂಬರನ್ನು ಘೋಷಣೆ ಮಾಡಿದ್ದಾರೆ. ಸೊ ಜನ ನೇರವಾಗಿ ಫೋನ್ ಮಾಡ್ತಿದ್ರು, ನಗರಸಭೆಯಿಂದ ಅಂಥ ಮನೆಗೆ ನೀರು ಸರಬರಾಜು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿತ್ತು. ಅಷ್ಟು ಮಾತ್ರ ಅಲ್ಲ, ಕೆಲವು ನಗರಸಭೆ ಇಚ್ಛಾಶಕ್ತಿ ಇರುವ ನಗರಸಭೆ ಸದಸ್ಯರು ಕೂಡ ಜನ ಫೋನ್ ಮಾಡಿದಾಗ ನಗರಸಭೆ ಸದಸ್ಯರು ಕೂಡ ಜನರ ಮುಂದೆ ಹೋಗಿ ನೀರು ಕೊಡುವಂಥ ವ್ಯವಸ್ಥೆ ಸರಬರಾಜು ಮಾಡುವಂಥ ಕೆಲಸ ಮಾಡಿತು. ಸರಿ. ಸೊ ಈ ವ್ಯವಸ್ಥೆ ಈ ಬಾರಿ ಆಗಲಿಲ್ಲ ಅಂತೇಳಿ ನಾನು ಭಾಳ ನೋವಿನಿಂದ ಹೇಳಲಿಕ್ಕೆ ಬಯಸ್ತೇನೆ. ಸರಿ. ನಿತ್ಯಾನಂದ್ ಉಳ್ಕೊಳ್ಳೋರು, ಮೆಸ್ತರ್ ಅವರು ಹೇಳಿದರು ಬಾವಿಗೆ ಇಳಿದು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳುವವರೆಗೂ ಕೂಡ ಯಾವ ಸ್ಪಂದನೆ ತೋರಿಸಲಿಲ್ಲ. ಯಾವಾಗ ನೀವು ಅದು ವಿನೂತನ ಪ್ರತಿಭಟನೆ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದರೋ ಆವಾಗ ಎಚ್ಚೆತ್ತುಕೊಂಡು ಆ ಕೆಲಸವನ್ನು ಮಾಡಿದರು ಅಂತ ಅವರು ಭಾಳ ವಿಷಾದದಿಂದ ಹೇಳಿದರು. ಇದರ ಬಗ್ಗೆ ಸ್ವಲ್ಪ ಬೆಳಕು ಹರಿಸಿ. ಅದೇ, ಅದು ಕೂಡ ಅವರು ಕಾಟಾಚಾರಿಕೆ ಮಾಡಿದ್ದಾರೆ, ಪೂರ್ಣವಾಗಿ ಮಾಡಲಿಲ್ಲ. ಅದು ಏನಂತೇಳಿದ್ರೆ ಹತ್ತಿರದಲ್ಲಿ PUW ಆಫೀಸ್ ಇದೆ, ಅಲ್ಲಿಯ ಮಣ್ಣನ್ನು ಇದಕ್ಕೆ ಈ ಬಾವಿಗೆ ಹಾಕಿ. ಅಯ್ಯೋ, ಅಂದರೆ ಅವರಿಗೆ ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ, ಇದಕ್ಕೆ ಹಾಕ್ಬಿಟ್ರೆ ಒಮ್ಮೆ ಬಾವಿ ಮುಚ್ಚಿದಾಗ ಆಗ್ತದೆ, ಇದಾಗ್ತದೆ ಅಂದೇಳಿ ಅದನ್ನು ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ಅದು ಬಿಡಲಿಲ್ಲ. ಮತ್ತು ಎಲ್ಲ ಮಣ್ಣುಗಳನ್ನು ಇದು ನಾವು ಮತ್ತು ನಗರಸಭೆಗೆ ಹೇಳಿ ನಗರಸಭೆಯಿಂದ ಅದನ್ನೆಲ್ಲ ಕ್ಲೀನ್ ಎಲ್ಲ ಮಾಡಿ ಅದು ಕೂಡ ಅರ್ಧಂಬರ್ಧ ಮಾಡಿಬಿಟ್ಟಿದ್ದಾರೆ. ಶೇಡಿ ಮಣ್ಣು, ಆ ಮಣ್ಣಿನಲ್ಲಿ ನೀರು ಎಷ್ಟಾದರೂ ಅಷ್ಟು ಉಳಿದಕ್ಕಿಲ್ಲ. ಆದರೂ ಕೂಡ ಮತ್ತೆ ಮಳೆಯ ಸಂದರ್ಭ ಬಂದ ಕಾರಣ ಅದಕ್ಕೆ ಒಂದು ಆವರಣ ಗೋಡೆಯನ್ನು ಮಾಡಿ ಈಗ ತಾತ್ಕಾಲಿಕವಾಗಿ ಹಾಗೇ ಇಟ್ಟಿದ್ದಾರೆ. ಬೇರೆ ಯಾವುದು ಈಗ ಅಷ್ಟವರೆಗೆ ಅದು ಈಗ ಬಾವಿಗೆ ಆವರಣ ಗೋಡೆ ಇದ್ದರೆ ಯಾರು ಕೂಡ ಏನು ಕೊಂಡೋಗಿ ಬೀಸಾಡುವುದಿಲ್ಲ. ಆವರಣ ಗೋಡೆ ಇಲ್ಲ ಅಂದ್ರೆ ಪಾಳು ಅದಕ್ಕೆ ಬೇರಿನಲ್ಲಿ ಮರ ಬೆಳೆದು ದೊಡ್ಡ ದೊಡ್ಡ ಮರ ಆಗಿ ಅದ ಬೇರಿನಲ್ಲೇ ಇಲ್ಲ ಈ ಕಲ್ಲುಗಳೆಲ್ಲ ಮುರಿದು ಬಿದ್ದಿದೆ. ಅದನ್ನೆಲ್ಲ ಕರೆಕ್ಟ್ ಮಾಡ್ತಿದ್ರೆ ಯಾವ ರೀತಿಯೂ ನಮಗೆ ನೀರಿಗೆ ಅಭಾವ ಇಲ್ಲ ಅಂತ ನಾನು ಹೇಳ. ಸರಿ. ಉಡುಪಿ ಜಿಲ್ಲೆಗೆ ನೀರಿನ ಅಭಾವ ಒಂದು 2-3 ವರ್ಷ ಹಿಂದಕ್ಕೆ ಹೋದರೆ ಅಷ್ಟು ಇರಲಿಲ್ಲ. ಈಗ ಅದು ಏರ್ತಾ ಇದೆ, ಜನಸಂಖ್ಯೆ ಏರ್ತಾ ಇದೆ. ನನ್ನ ಒಂದು ಮಾಹಿತಿ ಪ್ರಕಾರ 570 ಫ್ಲ್ಯಾಟ್ಗಳಿವೆ, ಇನ್ನೂ ಕೂಡ ಒಂದು 60 ಫ್ಲ್ಯಾಟ್ಗಳು ಮೇಲೆ ಬರ್ತಾ ಇವೆ, 600 ಹೋಟೆಲ್ಗಳಿವೆ. ಇದಕ್ಕೆ ಸಾಕಷ್ಟು ನೀರು ಬೇಕು. ಈ ಸಂದರ್ಭದಲ್ಲಿ ಸಂಪರ್ಕ, ನೀರಿನ ಸಂಪರ್ಕ ಅಥವಾ ನೀರಿನ ಬಳಕೆದಾರ ಜಾಸ್ತಿ ಆಗಿದ್ದಾನಾ ಅಥವಾ ನೀರಿನ ಪೂರೈಕೆ ಕಡಿಮೆ ಆಗಿದೆ, ಯಾವ ವಿಚಾರ ಇರ್ಬೋದು ಇದರಲ್ಲಿ?
ನಮ್ಮ ಮೂಲ ವ್ಯವಸ್ಥೆ ತಪ್ಪಾಗಿದೆ. ಕೆಲವು ಕಡೆಗಳಲ್ಲಿ ಫ್ಲಾಟ್ಗಳಲ್ಲಿ ಬೋರ್ಗ್ ಮಾಡಿದ್ದಾರೆ. ಈಗ ಇಲ್ಲೇ ನಮ್ಮ ಕಲ್ಸಂಕದಲ್ಲಿ ಹೋಗುವಾಗ ಅಲ್ಲಿ ಒಂದು ಫ್ಲಾಟ್ಗಳಲ್ಲಿ ಬೋರ್ ಮಾಡಿ ಆ ಬೋರ್ನಲ್ಲೇ ಈಗ ನೀರು ಬೇರೆ ಬೇರೆ ಕಡೆಗೆ ಸಾಗಿಸ್ತಿದ್ದಾರೆ. ಈಗ ಅದು ಕೂಡ ಸ್ಟಾಪ್ ಆಯ್ತು. ಅದೇ ಅಷ್ಟು ನೀರಿದೆ ಇಲ್ಲಿ ಬೋರಲ್ಲಿಯೂ ಕೂಡ ಅಷ್ಟು ನೀರಿದೆ. ಆ ಬೋರ್ ತೋಡಿದ ನಂತರ ಹತ್ತಿರದ ಬಾವಿ ನೀರು ಖಾಲಿ ಆಗ್ತದೆ. ಈಗ ನಮ್ಮ ಉಡುಪಿ ಸಿಟಿ ಬಹಳಷ್ಟು ವೇಗವಾಗಿ ಅಭಿವೃದ್ಧಿ ಆಗ್ತಾ ಇದೆ. ಸೊ ಸಿಟಿ ಅಭಿವೃದ್ಧಿ ಆಗುವಾಗ ಅದಕ್ಕೆ ಮೂಲಭೂತ ಸೌಕರ್ಯವಾಗಿ ನಮ್ಮ ಏನು ನೀರಿನ ಸೋರ್ಸ್ ಕೂಡ ಅದೇ ರೀತಿ ನಾವು ಡೆವಲಪ್ಮೆಂಟ್ ಮಾಡಬೇಕಾಗಿದೆ. ಸೊ ನಮ್ಮ ಬಜೆ ಡ್ಯಾಮಲ್ಲಿ ಕೆಲವರು ಹೇಳ್ತಾರೆ ಹೂಲ್ ತೆಗಿಬೇಕು ಅಂತ ಹೇಳಿ, 1 ಕೋಟಿ ಖರ್ಚು ಮಾಡಿದರೆ ಒಂದು ವಾರಕ್ಕೆ ನೀರು ಕೊಡಲಿಕ್ಕೆ ಆಗುವುದಿಲ್ಲ ಅಂಥೇಳಿ ನಮ್ಮ ಇದೇ ಅಧಿಕಾರಿಗಳ ಟೆಕ್ನಿಕಲ್ ರಿಪೋರ್ಟ್ ಇದೆ. ಒಂದು ಕರೆ ಅಂತ ಕೊಳ್ಳುವ. ಹಲೋ, ಲವೀನಾ ಬ್ರಹ್ಮಾವರ. ಹಾಂ ಸರ್, ನಮಸ್ತೆ. ನಮಸ್ತೆ, ಹೇಳಿ ಸರ್. ರಮೇಶ್ ಕಾಂಚನ್ ಅವ್ರ ಹತ್ರ ಮಾತಾಡಬೇಕು. ಹಾಂ, ನೇರವಾಗಿ ಮಾತನಾಡಿ. ನಮಸ್ತೆ. ರಮೇಶ್ ಸರ್. ನಮಸ್ತೆ. ನಾವು ಉಡುಪಿ ಮುನ್ಸಿಪಾಲ್ಟಿ ಏರಿಯಾದಿಂದ ಈಗ ನಿಮ್ಗೆ ಗೊತ್ತಿದ್ದ ಹಾಗೆ ನಮ್ಮ ಏರಿಯಕ್ಕೆ ಈಗ ಉಡುಪಿ ನಗರಸಭೆಗೆ ನೀರಿನ ಸಮಸ್ಯೆ ಉಂಟು. ಹೌದೌದು. ಅದನ್ನ ಪರಿಹರಿಸ್ಲಿಕ್ಕೆ ಈಗ ನೀವು ಸರ್ಕಾರ ಆಗಿರ್ಬೋದು ಒಂದು ಟ್ಯಾಂಕರ್ ಮೂಲಕ ಈ ತರ ಎಲ್ಲ ನೀರು ಕೊಡ್ತೀರಿ. ಹೌದು. ಆದ್ರೆ ನಮ್ಗೆ ಇವರು ರೆಬೆಲ್ಲ ಅಂತ ಇದ್ದಾರಲ್ಲ, ಅವ್ರು ನಮ್ಗೆ ಹೇಳಿ ಪೂರ್ಣ ಮಾಡಿದ್ರೆ ಜಲಮಟ್ಟ ಭೂಮಿಯಲ್ಲಿ ಏರಿಕೆ ಆಗ್ತದೆ ಅಂತೇಳಿ. ಹೌದೌದು. ಸೊ ಸರ್, ಈಗ ನಮ್ದು ಪ್ರಶ್ನೆ ಎಂತ ಅಂದ್ರೆ ಮುನ್ಸಿಪಾಲ್ಟಿಯಿಂದ ಈ ಜಲಮರುಪೂರಣ ಮಾಡುವಂತ ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ತಾವು ರೆಬೆಲ್ ಅವರನ್ನ ಉಪಯೋಗ ಮಾಡಿಕೊಂಡು ಅಥವಾ ನಮ್ಮ ಮುನ್ಸಿಪಾಲ್ಟಿಗೆ ಅವರನ್ನ ರಾಯಭಾರಿ ಮಾಡಿಕೊಂಡು ಈ ಒಳ್ಳೆ ಕಾರ್ಯಕ್ರಮ ಅವ್ರು ಒಳ್ಳೆ ಪ್ರಭಾವಶಾಲಿ ಕಾರ್ಯಕ್ರಮ ಕೊಡ್ತಾರೆ. ಅವರನ್ನ ಬಳಸ್ಕೊಂಡು ಜಲಮರುಪೂರಣ ಮಾಡುದು ಹೇಗೆ ಎಂಬ ವಿಧಾನ ಅವರಿಂದ ತಿಳ್ಕೊಂಡು ಅದನ್ನ ಕಾರ್ಯಪ್ರವೃತ್ತಿ ಮಾಡಿದ್ರೆ ನಿಜವಾಗ್ಲೂ ಜಲಮರುಪೂರಣ ಇದು ನೀರಿನ ಜಲಮಟ್ಟ ಏರ್ತದೆ. ಅದು ನಮ್ಮ ನಮ್ಮ ರಿಕ್ವೆಸ್ಟ್ ಏನಂದ್ರೆ ನೀವು ಇಂಥ ಕಾರ್ಯಕ್ರಮಗಳನ್ನ ಅವರನ್ನ ಪಡ್ಕೊಳ್ಳಿ, ಹೆಚ್ಚೆಚ್ಚು ಕಾರ್ಯಕ್ರಮಗಳು ಅವರಿಗೆ ಸ್ವಲ್ಪ ಅನುದಾನ ಕೊಡಿ, ಅವ್ರು ಒಳ್ಳೆ ಕಾರ್ಯಕ್ರಮಗಳನ್ನ ಕೊಡ್ತಾರೆ ಸರ್. ಸರಿ 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 ಸರಿ. ಮುಂದಿನ ದಿನಗಳಲ್ಲಿ ಅವರನ್ನು ಭೇಟಿಯಾಗಿ ಟಿವಿಯ ಮುಖಾಂತರ ಅವರನ್ನು ಒಂದ್ಸರಿ ಕರೆಸಿ ಒಂದ್ ಸಲಹೆ ತಗೊಳ್ಳೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಸರಿ ಸರಿ. ಈಗ ರೆಬೆಲ್ ಅವರನ್ನು ರಾಯಭಾರಿ ಮಾಡಿದ್ರೆ ಈಗ ಅಧಿಕಾರಿ ಅವರ ಮಕ್ಕಳು ಕನ್ನಡ ಮೀಡಿಯಂ ಹೋಗ್ಬೇಕಾಗ್ತದೆ. ಅದೇನು ಅದು ಇವರನ್ನು ಉಪಯೋಗಿಸಿದ್ರೆ ಅವರಿಗೆ ಅಲ್ಲಿ ಹಣ ಬೇಕಲ್ವಾ? ಇವರು ನ್ಯಾಯ ಪ್ರಕಾರ ಹೋಗ್ತಾರೆ, ನ್ಯಾಯ ಪ್ರಕಾರದಲ್ಲಿ ಹೋಗುವಾಗ ಬೇಕಾಗಂತ ಬಜೆಟ್ ಅವರು ಬೇಕಾದ ಇಟ್ಟಾಗಂತ ಕಡಿಮೆ ಆಗ್ತದೆ. ಅವಾಗ ಇಲ್ಲಿ ಮಕ್ಕಳನ್ನು ಕನ್ನಡ ಮೀಡಿಯಂ ಹಾಕ್ಲೇಬೇಕಲ್ಲ ಅವಾಗ. ಸರಿ ಸರಿ ಸರಿ. ಹಾಗಾದ್ರೆ ಇವರೆಲ್ಲ ಅನುದಾನವನ್ನ ಮನೆ ಕೊಂಡೋಗ್ತಿರಂತ ಹೇಳೋದು, ನೀವು ನೇರವಾಗಿ ಆರೋಪ ಹಾಕೋದು ಮತ್ತೆ. ಸರಿ, ಕಾಂಚನ್ರವರೇ, ಯಾವ ಒಂದು ಕಾರ್ಯವೈಖರಿಯನ್ನು ನಾವು ಇಟ್ಕೊಂಡ್ರೆ ಈ ಸಮಸ್ಯೆ ಬರಲಿಕ್ಕಿಲ್ಲ ಉಡುಪಿಗೆ? ನೋಡಿ, ಒಂದು ಈ ತಕ್ಷಣ ನೀರಿನ ಅಭಾವ ಬರ್ತದೆ ಅಂತೇಳಿ ತಕ್ಷಣ ನಾವು ಕಾರ್ಯಪ್ರವೃತ್ತರಾದರೆ ಏನು ಪ್ರಯೋಜನ ಆಗುವುದಿಲ್ಲ. ಇದಕ್ಕೆ 1 ತಿಂಗಳು 2 ತಿಂಗಳು ಮುಂಚಿತವಾಗಿ ಜನ ಈಗ ಅಧಿಕಾರಿಗಳು ಭಾಳಷ್ಟು ಅನುಭವ ಇದ್ದವರು ಇದ್ದಾರೆ ಮತ್ತು ಉಡುಪಿಯಲ್ಲೇ ಕೆಲಸ ಮಾಡಿದವರು ಇದ್ದಾರೆ. ಸೊ ಅವ್ರಿಗೆ ಗೊತ್ತು ಯಾವ ಹೊತ್ತಲ್ಲಿ ಏನು ಮಾಡಬೇಕು. ಸೊ ಆ ರೀತಿಯಲ್ಲಿ ನಾವು ಕೆಲಸ ಕಾರ್ಯ ಮಾಡ್ತಿದ್ರೆ ಪ್ರಾಯಶಃ ಉಡುಪಿಯ ಜನರಿಗೆ ನೀರು ಏನು ಸಮಸ್ಯೆ ಆಗಲಿಕ್ಕೆ ಇಲ್ಲ ನನ್ನ ಅಭಿಪ್ರಾಯ. ಇನ್ನೊಂದು, ಇವತ್ತು ಕೆಲವರೆಲ್ಲ ಜನರು ಕೂಡ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಮಾಡ್ಕೊಳ್ಬೇಕಾಗ್ತದೆ. ಸರಿ, ನೀರು ಬಂದರೂ ಕೂಡ ಬಂದೇ ಇಲ್ಲ ಅಂತ ಹೇಳ್ತಾರೆ. ನಾನು ನಿನ್ನೆ ಒಂದು ಮನೆಗೆ ಹೋಗಿದ್ದೆ, ನಾನು ಜನ ಭಾಳಷ್ಟು ಕರೆ ಮಾಡ್ತಾರೆ ನೀರಿಲ್ಲ ನೀರಿಲ್ಲ ಅಂತ ಹೇಳುವಾಗ ನಾವು ಕೂಡ ಸ್ವಲ್ಪ ಮಟ್ಟಿಗೆ ಜನರಿಗೆ ಗೊತ್ತಾಗಬೇಕು, ಜನ ನಾವು ಇರುವಾಗ ಹೇಗಿತ್ತು ಈಗ ಯಾವ ರೀತಿ ಇದೆ ಅಂತ ಜನರಿಗೆ ಗೊತ್ತಾಗಬೇಕು ಅಂತ ಸ್ವಲ್ಪ ಡಿಲೇ ಮಾಡಿತ್ತು ನಾವು. ಸೊ ನಿನ್ನೆ 12,000 ಟ್ಯಾಂಕ್ ಲೀಟರ್ ಇದ್ದು ಟ್ಯಾಂಕರ್ 2-3 ಬಾರಿ ನಮ್ಮ ಏರಿಯಾದಲ್ಲಿ ಯಾರಿಗೆ ನೀರು ಬರಲಿಲ್ಲ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಾಗ ಒಂದು ಮನೆಯವರು ಹೇಳ್ತಾರೆ ನಮಗೆ ಚೂರೂ ನೀರು ಬರಲಿಲ್ಲ. ನಾನು ಸ್ವತಃ ಹೋಗಿ ಪೈಪ್ ಇಟ್ಕೊಂಡು ನೀರು ಹಾಕ್ಲಿಕ್ಕೆ ಹೋದಾಗ ಆ ಟ್ಯಾಂಕ್ ನೋಡ್ತೇನೆ ಫುಲ್ ಇದೆ. ಸೊ ಇದು ನನಗೆ ನೋಡುವಾಗ ನನಗೆ ಬಹಳ ಬೇಜಾರಾಯ್ತು. ನಾನು ಹೆಲ್ಪ್ಲೆಸ್, ನಾನು ಅವ್ರಿಗೆ ಏನು ಹೇಳಲಿಕ್ಕೆ ಹೋಗ್ಲಿಲ್ಲ, ನನಗೆ ಬಹಳ ನೋವಾಯಿತು. ಆದ್ರೆ ಅವರ ಸಮಾಧಾನಕ್ಕೆ ಒಂದು 200 ಲೀಟ್ರ್ ಆದರೂ ಅದ್ರ ಮೇಲೆ ಬಿಟ್ಬಿಟ್ಟೆ. ಕಾಂಚನ್ರವರೇ, ನೀವು ಉಳಕಡ್ನವ್ರು ಏನು ಹೇಳಲಿಕ್ಕೆ ಹೋದ್ರಿ ಕಾಂಚನ್ ಅವರ ಮಾತನ್ನು ನಡುವೆ? ಅದೇ ಕಾಂಚನ್ ಅವರು ಇವತ್ತು ತಂದು ಕೊಟ್ರು 12,000 ಲೀಟರ್ ಟ್ಯಾಂಕರ್. ಅವ್ರಿಗೆ ಬಹಳ ಬೇಸರ ಆಯ್ತಂತೆ. ಅಲ್ಲ, ಇನ್ನು ನನಗೆ ನೀರು ಸಿಗು ಇನ್ನು ಕೊಡ್ತಾರೆ ಇಲ್ವಾ ಭಾವನೆಯಲ್ಲಿ ಪುನಃ ತುಂಬಿಸಿಡು ಅಂತೇಳಿ ಅಷ್ಟೊಂದು ಸಂದೇಹ ಇದೆ. ಬರ್ಲಿಕ್ಕೆ ಒಂದು ವಾರ ಹೋಗಬಹುದು ಅಂತ ಹೇಳಿ. ಮತ್ತೆ ಇನ್ನೊಂದು ಎಲ್ಲಿವರೆಗೆ ಇದ್ರೆ ಈ ಬಾರಿ ಬೇಕಾದಷ್ಟು ಟ್ಯಾಂಕರ್ಗಳಿವೆ, ನೀರಿಲ್ಲ ನೀರಿಲ್ಲ. ಈಗ ಇರುವಂತ ಬಾವಿ ಉದಾಹರಣೆ ಸಗ್ರಿಯಲ್ಲಿ ಒಂದು ಬಾವಿ ಖಾಲಿ ಆಯ್ತು, ಇಲ್ಲಿ ಗುಂಡಿಬೈಲಿ ಒಂದು ಖಾಲಿ ಆಯ್ತು,
ಇಂದ್ರಹಳ್ಳಿಯಲ್ಲಿ ಇದೆ, ಈಗ ಇಂದ್ರಹಳ್ಳಿಯಲ್ಲಿ ಇದೆ, ಅದು ಪ್ರೈವೇಟ್ ಆಗಿ ಕೊಡ್ತಾ ಇದ್ದಾರೆ. ಅದು ಈಗ ಇಂದ್ರಹಳ್ಳಿ ಇರುವಂಥ ಬಾವಿಯಲ್ಲಿ ಭಾಳಷ್ಟು ನೀರು ಕೊಡ್ತಾ ಇದ್ದಾರೆ. ಅವರು ಪರ್ಮನೆಂಟ್ ಯಾರು ಹೋಟೆಲ್ಗಳಿಗೆ ಇಂಥವ್ರಿಗೆ ಪರ್ಮನೆಂಟ್ ಕೊಡುವಂಥದ್ದು. ಸೊ ಗುಂಡಿಬಾಯಿಲಿ ಖಾಲಿ ಆಯಿತು, ಭಾಳಷ್ಟು ಬಾವಿಗಳು ಈ ಸರಿ ಖಾಲಿಯಾಗಿದೆ. ಹೋದ ವರ್ಷ ನಾವು ಏನು ಮಾಡಿದ್ದೆ ಅಂಥೇಳಿದ್ರೆ, ಅದೇ ನಾನು ನಗರದೊಳಗೆ 23 ಬಾವಿಗಳನ್ನು ಸ್ವಚ್ಛ ಮಾಡಿ ಅದರಿಂದ ಜನರಿಗೆ ಸರಬರಾಜು ಮಾಡುವಂಥ ವ್ಯವಸ್ಥೆ ಮಾಡಿತ್ತು. ಬಟ್ ಈ ಬಾರಿ ಅದು ಆಗಲಿಲ್ಲ. ನನಗೆ ಭಾಳ ಬೇಜಾರು ಅಂತ ಹೇಳಿದರೆ, ನಾನು ನಗರಸಭೆಯಲ್ಲಿ ಭಾಳಷ್ಟು ಗಲಾಟೆ ಮಾಡಿದ್ದೇನೆ, ನೋಡಿ ನೀವು ಎಚ್ಚರಿಕೆ ವಹಿಸ್ಕೊಳ್ಳಿ, ಎಚ್ಚರಿಕೆ ವಹಿಸ್ಕೊಳ್ಳಿ, ಈ ರೀತಿ ಇಷ್ಟೋರಿಗೆ ಯಾವುದೇ ಬಾವಿಯನ್ನು ನೀವು ಕ್ಲೀನ್ ಮಾಡಲಿಲ್ಲ, ಜನರಿಗೆ ಭಾಳ ಕಷ್ಟ ಆಗ್ಬೋದು ಅಂತ ಹೇಳಿದಾಗ, ನಮಗೆ ಯಾವುದೇ ರೀತಿ ಆದೇಶ ಇಲ್ಲ, ನಮಗೆ ಆರ್ಡ್ರ್ ಮಾಡಲಿಲ್ಲ ಅಂತ ಹೇಳ್ತಾರೆ. ಭಾಳ ಅಂದರೆ ಅಧಿಕಾರಿಗಳಿಗೆ ಜನರ ನೋವು ಬಿದ್ದೇ ಹೋಗಲಿಲ್ಲ, ಆ ಮಟ್ಟಕ್ಕೆ ಅಧಿಕಾರಿಗಳು ಇದ್ದಾರೆ, ಭಾಳಷ್ಟು ನೋವು. ಇದನ್ನು ನಾವು ರಾಜಕಾರಣಿಗಳಾಗಿ ಅಥವಾ ಇಲ್ಲಿಯ ಎಮ್ ಎಲ್ ಎರಾಗಲಿ ಅಥವಾ ನಗರಸಭೆ ಆಗಲಿ ಎಂ ಪಿ ಅವರಾಗಲಿ ಇದರ ಬಗ್ಗೆ ಗಮನ ಹರಿಸಲೇಬೇಕಾಗ್ತದೆ. ಇದು ಭಾಳಷ್ಟು ಜನ ತೊಂದರೆಯಲ್ಲಿ ಬೀಳ್ತಾರೆ. ಸರಿ, ನಿತ್ಯಾನಂದ್ ರೋಲ್ಕಡ್ರವರು, ಈ ರಾಜಸ್ಥಾನದಂಥ ಒಂದು ಕಡಿಮೆ ಮಳೆ ಆಗುವಂಥ ಪ್ರದೇಶದಲ್ಲಿ ಅಲ್ಲಿ ಒಂದು ಅಡಿಪಾಯ ಹಾಕುವಾಗ, ಪಂಚಾಂಗ ಹಾಕುವಾಗಲಿ ನೀರಿನ ಮರುಪೂರಣಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ, ಈ ಮಳೆ ನೀರು ಕೊಯ್ಲು ಅಂತೇಳಿ. ಯಾಕಂದರೆ ರಾಜಸ್ಥಾನದಲ್ಲಿ ಒಂದೆರಡು ಮಳೆ ಬರುವಂಥದ್ದು, 12 ತಿಂಗಳು ಅದರಲ್ಲಿ ತೆಗಿಬೇಕು. ನಮ್ಮಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಈ ಮನೆ ಕಟ್ಟಲಿಕ್ಕೆ ಅವಕಾಶ ಕೊಡುವಂಥ ಸಂದರ್ಭದಲ್ಲಿ, ಅದು ಫ್ಲ್ಯಾಟ್ ಕಟ್ಟಲಿಕ್ಕೆ ಕೊಡುವಂಥ ಸಂದರ್ಭದಲ್ಲಿ ನೀವು ಮಳೆ ಕೊಯ್ಲು ಮಾಡ್ತೀರಾ ಎಂಬುದರ ಬಗ್ಗೆ ಏನಾದರೂ ವ್ಯವಸ್ಥೆ ಮಾಡಬಹುದಲ್ಲ? ಅವರು ಹಿಂಗು ಗುಂಡಿ ಮಾಡಿರಬೇಕು, ಹಿಂಗು ಗುಂಡಿ ಮಾಡಿದ್ರೆ ಸಾಧಾರಣ. ಈಗ ನೋಡಿ, ಇವತ್ತು ಪ್ಲಾನ್ ಅಲ್ಲಿ ತೋರಿಸ್ಲಿಕ್ಕೆ ಉಂಟಾ, ಅದು ಅಕ್ಸೆಪ್ಟ್ ಆಗ್ತದ ಪ್ಲಾನ್ ಅಲ್ಲಿ? ಯಾವುದು ಈಗ ಇಷ್ಟು ದೊಡ್ಡ ಫ್ಲ್ಯಾಟ್ಗಳೆಲ್ಲ ಆಗ್ತವೆ, ನೀರು ಸುಮ್ಮನೆ ಹಾಳಾಗ್ತದಲ್ಲ ಮಳೆಗಳಲ್ಲಿ. ಹೌದು ಹೌದು, ಅದನ್ನ ಸಂಪ್ನಲ್ಲಿ ಹಿಡಿದಿಟ್ಕೊಳ್ಬಹುದಲ್ಲ. ಅಲ್ಲ, ಅದು ಮಾಡ್ಬೇಕಾದ್ರೆ ಹೆಂಗು ಗುಂಡಿ ಮಾಡಿದ್ರೆ, ಅದೇ ಹೇಳುದು ಹೆಂಗು ಗುಂಡಿ ಅಂತ ಹೇಳಿದ್ರೆ, ಅವರು ಸಂಪಿನಲ್ಲಿ ಅಷ್ಟು ಶೇಖರಣೆ ಮಾಡುವಷ್ಟು ಸ್ಥಳ ಅವಕಾಶ. ಸರ್, ನಿಮ್ಮ ಮಾತಿಗೆ ಅಡ್ಡ ಬಂದೆ. ಪ್ರತಿ ಬರಗಾಲ ಬರುವಂತ ಸಂದರ್ಭದಲ್ಲಿ ಇದನ್ನು ನಾವು ನೆನಪಿಸುದು, ಅಲ್ಲಿಗೆ ಬಿಟ್ಟು ಬಿಡುದು. ಅಲ್ಲ, ನಾನು ಹೇಳುದು, ಇದನ್ನು ಕಾರ್ಯರೂಪಕ್ಕೆ ನಿಮ್ಮ ನಗರಸಭೆಗೆ ಪರ್ಮಿಷನ್ ಗೆ ಬರ್ತಾರೆ ಈ ಕಾರ್ಯರೂಪ. ಇದನ್ನು ನಾನು ಹೇಳುದು, ನೀವು ಪಾಸ್ ಮಾಡಬೇಕು ಇದನ್ನು, ಅದನ್ನು ತೋರಿಸ್ತಾರೆ, ಕಟ್ಟುನಿಟ್ಟಿನ ಆದೇಶ ಮಾಡಬೇಕು ಅಂತ ಹೇಳುದು ನಾನು. ಹೌದು ಹೌದು. ಇಲ್ಲ, ಬ್ಲೂ ಪ್ರಿಂಟ್ ಅಲ್ಲಿ ಎಲ್ಲ ಅವರು ತೋರಿಸ್ತಾರೆ, ತೋರಿಸಿದಾಗ ಇಲ್ಲಿ ಯಾವ್ದು ಮಾಡುದಿಲ್ಲ. ಅದು ಯಾಕೆ ಅದರ ಬಗ್ಗೆ ಚರ್ಚೆ ಆಗ್ತಿಲ್ಲ? ಚರ್ಚೆ ಅಂತ ಹೇಳಿದ್ರೆ ಬಹಳಷ್ಟು. ಈಗೇನು ಸರ್, ಅದು ಅದರ ಬಗ್ಗೆ ದಂದಾಗಿದೆ. ಈಗ ಕೆಲವರು ಸುಮ್ಮನೆ ಮಾಹಿತಿ ತೆಗೆದುಬಿಡು, ಸುಮ್ಮನೆ ಸೆಟ್ ಬ್ಯಾಕ್ ಇಲ್ಲ ಅದೆಲ್ಲ. ಇದು ಬೇಕಾಗುವಂತದ್ದು ವಿಷಯ ಏನಿದೆ ಅದನ್ನು ತೆಗೆಯುದಿಲ್ಲ. ಆದ್ರೆ ಈಗ ಒಂದು ದಂಧೆ ಶುರುವಾಗಿದೆ ಅಂತ. ಈಗ ಹಾ, ಖಾಲಿ ಮಾಹಿತಿ ಹಾಕಲು ತೆಗೆದಂತೆ ಇಂಜಿನಿಯರಿಂಗ್ ಮತ್ತೆ ಯಾರು ಮಾಹಿತಿ ತೆಗೆದವರಿಗೆ ಸೆಟ್ಟಿಂಗ್ ಅಂತ. ಈಗ ಕೆಲವರೆಲ್ಲ ಬರ್ತದೆ ಈ ಇದು ಇಂಥ ಇದು ಇರುವಾಗ ನಿಮ್ಮ ಬ್ಲೂ ನಕಾಶೆ ಯಾವ್ದು ಬರ್ತದೆ ಎಲ್ಲ ಹೀಗೆ. ಈಗ ಅಲ್ಲಿ ಟೌನ್ ಪ್ಲಾನಿಂಗ್ ಹೋದರೂ ಕೂಡ ಎಲ್ಲದರಲ್ಲಿ ಕೂಡ ಅನಾಥರೇಜಿಸ ಕೊಡುದು, ಅಥರೇಜ್ ಕಾಂಚನ ಕೇಳಿ. ಈಗ ಈಗ ಇತ್ತೀಚೆಗೆ ಮಾಡುವ ಬಿಲ್ಡಿಂಗ್ ಅಲ್ಲಿ ಏನು ಅವರು ಏನು ಇಲ್ಲ ಹೇಳಿದ ಕೂಡಲೇ ನಮ್ಮ ಮೇಲೆ ಏನೇನೋ ಅಪವಾದ ಆಗ್ತಾರೆ. ಸರಿ 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 ಸರಿ, ಬಹಳಷ್ಟು ಇದೆ, ಬಹಳಷ್ಟು. ಈಗ ನೋಡಿ, ಮೊನ್ನೆ ಮಾಡಿದಂತ ರಿಲಯನ್ಸ್ ಅದ್ರಲ್ಲಿ ಎಲ್ಲಿದೆ ಏನಿಲ್ಲ. ಬಹಳಷ್ಟು ಜನ ಅದಕ್ಕೆ ಅಬ್ಜೆಕ್ಷನ್ ಹಾಕಿದ್ರು, ಅವ್ರು ಎಲ್ಲೋ ಬೆಂಗಳೂರಿಂದ ಮಾಡ್ಕೊಂಡು ಬಂದ್ರು. ಸರಿ, ಹಾಗೆ ಬಹಳಷ್ಟು ಇದೆ. ಅವರಿಗೆ ಕೂಡ ಅವಕಾಶ ಇತ್ತು ನೀರಿನ ಕೊಯ್ಲು ಕೆಳಗಡೆ ಪಾರ್ಕಿಂಗ್ ಮಾಡಿ, ಪಾರ್ಕಿಂಗ್ ಅಲ್ಲೇ ಅದಕ್ಕೆ ಬೇಕಾಗುವಂತ. ಅಲ್ಲ, ಒಂದು ಮಳೆ ಬಂದ್ರೆ ಉಡುಪಿ ನಗರ ಮುಳುಗ್ತದೆ ಒಂದು ಎರಡು ಮಳೆಗೆ. ಈಗ ನೀರಿಲ್ಲ, ಈ ಸಮಸ್ಯೆ ಹೀಗೇನೆ ಮುಂದುವರಿತದ್ರೆ 2019 2020 ಇದು ತೀವ್ರಗತಿಯಾಗುತ್ತೆ. ಯಾಕೆ ಎಚ್ಚೆತ್ತುಕೊಳ್ಳೋದಿಲ್ಲ ಅಧಿಕಾರ ವರ್ಗದವರು ಅಂತ ಕೇಳ್ಕೊಳ್ಳುವಂಥದ್ದು ನಾನು. ಮತ್ತೆ ಈಗ ಹೇಳಿದಾಗೆ ನಾವು ಈ ಹೊತ್ತಿಗೆ ಮಾತ್ರ ಎಚ್ಚೆತ್ತುಕೊಳ್ಬೇಕು. ಮತ್ತೆ ಅದರ ಬಗ್ಗೆ ಇನ್ನೊಂದು ವಿಷಯ ಬರ್ತದೆ, ವಿಷಯ ಬರುವಾಗ ಈ ವಿಷಯ ಹೋಗ್ತದೆ. ಸರ್, ಇದಕ್ಕೆ ನೀರಿನ ಕುಡಿಯುವ ನೀರಿನ ಬಗ್ಗೆ ಒಂದು ಶಾಶ್ವತವಾದ ಪರಿಹಾರ ಆಗಬೇಕೆಂಬ ದೃಷ್ಟಿಯಿಂದಲೇ ವಾರಾಯಿ ಪ್ರಾಜೆಕ್ಟ್ ಉಡುಪಿ ಬರಬೇಕು ಎಂಬ ದೃಷ್ಟಿಯಿಂದ ಪ್ರಮೋದ್ ಮೊದಲು ಅದನ್ನು ಪ್ರಾರಂಭ ಮಾಡಿದ್ದಾರೆ. ಇನ್ನು ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸ ಈಗಿನ ಜನಪ್ರತಿನಿಧಿ ಮೇಲೆ ಹೊಣೆಗಾರಿಕೆ ಇದೆ. ದಯಮಾಡಿ ಅದನ್ನು ಹೇಗಾದರೂ ಮಾಡಿ ಅದನ್ನು ಉಡುಪಿಗೆ ತರಬೇಕಾದಷ್ಟು ಬೇಗ, ಅದನ್ನು ಅರ್ಧದಲ್ಲಿ ಬಿಡಬಾರ್ದು ಅಂತ ನನ್ನ ವೈಯಕ್ತಿಕ ಮನವಿ. ಸರಿ ಸರಿ, ಈ ವಾರಾಯಿ ಪ್ರಾಜೆಕ್ಟ್ ಆ ಯೋಜನೆಯಲ್ಲಿ ಬಂದರೆ ನಮಗೆ ನೀರಿನ ಸಮಸ್ಯೆ ಇರಲಿಕ್ಕಿಲ್ಲ ಅಂತ ಹೇಳಿ 100% ಇರಲಿಕ್ಕಿಲ್ಲ. ಮತ್ತು 24 hours ನೀರು ಉಡುಪಿಯ ಜನತೆಗೆ 24 hours ನೀರು ಸಿಗುವಂಥ ವ್ಯವಸ್ಥೆ ಅದು. ಶಾಶ್ವತವಾದ ಪರಿಹಾರ, ಶಾಶ್ವತವಾದ ಪರಿಹಾರ ಅದಕ್ಕಂತ ಹೇಳ್ತೀರಿ. ಈಗ ಈ ನಮ್ಮ ಡ್ರೈನೇಜ್ ಸಿಸ್ಟಮ್ನಿಂದಾಗಿ ಅಥವಾ ನಮ್ಮ ಚರಂಡಿ ವ್ಯವಸ್ಥೆಯಿಂದಾಗಿ ಒಳ್ಳೆಯ ಬಾವಿಗಳು ನೀರು ಹಾಳಾಗಿದೆ ಅಂತೇಳಿ ಒಳಕಡ್ರವರು ಹೇಳ್ತಾರೆ. ಈಗ ಚರಂಡಿಯನ್ನು ವ್ಯವಸ್ಥೆ ರೀತಿಯಲ್ಲಿ ಮಾಡಿದರೆ ಆ ಬಾವಿಯ ನೀರನ್ನು ಮರುಬಳಕೆ ಮಾಡಬಹುದಲ್ಲ, ಅದಕ್ಕೆ ಬಗ್ಗೆ ಯಾಕೆ ಚಿಂತನೆ ಆಗ್ತಿಲ್ಲ ಒಳಕಡ್ರು ಸರ್? ಈಗ ಅದೇ ನಾನು ಹೇಳಿದಾಗ ಆಗಲೇ ಹೇಳಿದಾಗೆ ಮರುಬಳಕೆ ಮಾಡಬೇಕಾದ್ರೆ ಅದು ಚರಂಡಿ ವ್ಯವಸ್ಥೆ ಸರಿಯಾಗಬೇಕು. ನಿರಂತರವಾಗಿ ಏನು ಡ್ರೈನೇಜ್ ಸಮಸ್ಯೆ ಸರಿಯಾಗದೆ ಇದನ್ನು ಮಾಡಲಿಕ್ಕೆ ಬರೋದಿಲ್ಲ ಡೈಲಿ. ಈಗ ನಮ್ಮ ಭಾರತೀಯ ವಿಚಕದಲ್ಲಿ 365 ದಿವಸದಲ್ಲಿ 300 ದಿವಸ ಬ್ಲಾಕೆ,
ಎಲ್ಲ ಬಾವಿಗಳಿಗೆ ಕಟ್ಟೋಗಿ. ಈಗ ಅವ್ರ ಪಾಪ ಅಲ್ಲಿ ನೀರಿಲ್ಲದೆ ಪರದಾಡಿದಿ, ನೀರಿನಲ್ಲಿ ಟ್ಯಾಂಕರ್ ತರ್ತಾರೆ. ಈಗ ಒಂದು ಮನೆಗೆ ದಿವಸಕ್ಕೆ ಒಂದು ಟ್ಯಾಂಕ್ 600 ರೂಪಾಯಿ ಕೊಟ್ಟು ತಗೊಂಡ್ರೆ ಅವನು ಊಟ ಬೇರೆ ಊಟ ಮಾಡೋದು ಬೇಡವಾ, ಮಕ್ಕಳನ್ನು ಶಾಲೆ ಕಳಿಸೋದು ಬೇಡವಾ, ಈ ರೀತಿ ಪರಿಸ್ಥಿತಿ ಮಾರುತಿ ಊರುಗಳಿದೆ. ಅದಕ್ಕೆ ಕೇಳಿದ್ರೆ ಹೇಳ್ತಾರೆ ಅಲ್ಲಿ ಓಟಿರೋದು 6 ಮಾತ್ರ ಓಟಿರೋದು, ನಾವು ಯಾಕೆ ಲಕ್ಷಗಟ್ಟಲೆ ಖರ್ಚು ಮಾಡ್ಬೇಕಂತ ಹೇಳ್ತಾರೆ. ನೋಡಿ, ಈ ಡ್ರೈನೇಜ್ ವ್ಯವಸ್ಥೆ ಕಳೆದ 40 ವರ್ಷದಿಂದ ಮಾಡಿದಂಥ ಡ್ರೈನೇಜ್ ವ್ಯವಸ್ಥೆಗಳು, ಈಗ ಒಂದು ಮನುಷ್ಯನಿಗೂ ಇಷ್ಟೇ ಲಿಮಿಟೆ, ಒಂದು ಬದುಕಬೇಕಾದ್ರೆ ಇಷ್ಟೇ ಸಮಯ ಅಂತ ಹೇಳಿದೆ. ಒಂದು ಮರ ಹಾಗೆ ಒಂದು ಡ್ರೈನೇಜ್ ವ್ಯವಸ್ಥೆ, ಒಂದು ಲೈಫ್ ಟೈಮ್ ಇದೆ. ಸೊ ಅದೇ ರೀತಿ ಈ ಡ್ರೈನೇಜ್ ವ್ಯವಸ್ಥೆಗೂ ಕೂಡ ಒಂದು ಲೈಫ್ ಟೈಮ್ ಇದೆ. ಕಳೆದ 40 ವರ್ಷದಿಂದ 30 ವರ್ಷದಿಂದ ಮಾಡಿದಂಥ ವ್ಯವಸ್ಥೆ ಅದೇ ವ್ಯವಸ್ಥೆಯಲ್ಲಿದೆ, ಆದರೆ ಉಡುಪಿ ನಗರ ಇನ್ನಷ್ಟು ಡೆವಲಪ್ಮೆಂಟ್ ಆಗಿದೆ, ಬೆಳೆದಿದೆ. ಸೊ ಹೇಗೆ ಇದು ಹಾಗೆ ಇದೆ. ಸೊ ಅದಕ್ಕೆ ಕೂಡ 80 ಕೋಟಿ ರೂಪಾಯಿ ಅನುದಾನ ಬೇಕಿತ್ತು. ಸೊ 38 ಕೋಟಿ ರೂಪಾಯಿ ಪ್ರಮೋದ್ ಮಧುರ್ ಈಗಾಗಲೇ ಸ್ಯಾಂಕ್ಷನ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಈಗ ನಮ್ಮ ನಗರಸಭೆ ಯಾವಾಗ ಫಾರ್ಮೇಷನ್ ಆಗ್ತದೆ ಆ ನಂತರ ಉಡುಪಿ ನಗರ, ಏನು ಉಡುಪಿ ನಗರ ಭಾಗ ಇದೆ, ಆ 38 ಕೋಟಿ 40 ಕೋಟಿಯಲ್ಲಿ ಉಡುಪಿ ನಗರ ಭಾಗದ ಈ ಮ್ಯಾನ್ವಾಲ್ ಇರ್ಬೋದು, ವ್ಯವಸ್ಥೆ ಇರ್ಬೋದು, ಅದನ್ನು ಸ್ವಲ್ಪ ಮಟ್ಟಿಗೆ ಸರಿಪಡಲಿಕ್ಕೆ ನಾವು ವ್ಯವಸ್ಥೆ ಮಾಡಿಟ್ಟಿದ್ದೇವೆ. ಇನ್ನು ಮುಂದೆ ಫಾರ್ಮೇಷನ್ ಆದ ನಂತರ ಈಗದ ಅಧಿಕಾರಿ ಏನು ನಗರಸಭೆ ಬಾಡಿ ಇದೆ, ಅವರು ಅದನ್ನು ಮುಂದರ್ಸ್ಕೊಂಡು ಹೋಗಬೇಕು. ಸರಿ, ಈ ಸಾರ್ವಜನಿಕರು ಕೂಡ ಒಳಕಾಡು ಸರ್ ಸಾಕಷ್ಟು ತಾವು ಒಂದು ಜಾಗೃತಿಯನ್ನು ಮೂಡಿಸ್ತೀರಿ, ನಾವು ಕೂಡ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು. ನೀರು ನಮಗೂ ಬೇಕು, ನಾವು ನೀರು ಪೋಲು ಮಾಡುವಂಥದ್ದು ಅಥವಾ ನೀರನ್ನು ಹಿಡಿದಿಟ್ಟುಕೊಳ್ಳದಂತೆ ಇರುವಂಥದ್ದು ಅಥವಾ ನೀರಿನ ಸೋರ್ಸಸ್ ಏನಿದೆ ಅವುಗಳಿಗೆ ಕೊಳಚೆಯನ್ನು ಹಾಕುವಂಥದ್ದು, ಪ್ಲಾಸ್ಟಿಕನ್ನು ಬಿಸಾಡುವಂಥದ್ದು ಅಥವಾ ರಸ್ತೆಗಳನ್ನು ಮಾಡುವಾಗ ಎಷ್ಟೋ ಮರಗಳು ಹೋಯಿತು, ಅದರ ಬದಲಿಗೆ ಒಂದು ಗಿಡವನ್ನಿಟ್ಟು ಅದು ಮರವಾಗಿ ಬೆಳವಾಗಿ ಮಾಡುವಂಥದ್ದು, ಇದರ ಬಗ್ಗೆ ಸಾರ್ವಜನಿಕರು ಕೂಡ ಒಂದು ಸ್ವಲ್ಪ ಇದರಲ್ಲಿ ಜವಾಬ್ದಾರಿಯನ್ನು ಪಡೆದುಕೊಳ್ಬೇಕಲ್ವಾ? ಅದು ಖಂಡಿತ, ಸಾರ್ವಜನಿಕರಿಂದ ಏನು ನಮಗೆ ಅದರಲ್ಲಿ ಪ್ರಯೋಜನ ಆಗದಿದ್ದರೆ ನಾವು ಏನು ಮಾಡಿದರೂ ಅದು ಉಳಿದಿಲ್ಲ. ಯಾಕಂತೇಳಿದ್ರೆ ನೀರಿನ ಮೇಲೆ ಸರ್ಕಾರ ಮಾಡೋದಕ್ಕಿಂತಲೂ ಜಾಸ್ತಿ ಸಾರ್ವಜನಿಕರು ಎಚ್ಚೆತ್ತುಕೊಳ್ಬೇಕು. ಈಗ ಎಲ್ಲಿ ಬೇಕಾದ್ರೆ ಇಲ್ಲಿ ಅವರ ಮನೆಯಲ್ಲಿ ಜಾಗಿದ್ರೆ ಒಂದು ಇಂಗು ಗುಣಿ ಮಾಡುದ ಅಥವಾ ಎದುರುಗಡೆ ಏನಾದೊಂದು ಕ್ಲೀನ್ ಮಾಡುದ ಅಥವಾ ಅಲ್ಲಿಂದ ಒಂದು ಗಿಡ ನೆಟ್ಟು, ಒಂದು ಮರ ಹೋಗಿದ್ರೆ ಗಿಡ ನೆಂಡು, ಒಂದು ಮರ ಹೋದ್ರೆ 10 ಗಿಡ ನೆಟ್ಟು ಅದಕ್ಕೆ ಬೇಕಾಗುವಂತ ನೀರು, ಈಗ ಬಟ್ಟೆ ತೋಳ್ದ ನೀರು ಹಾಕ್ಬೋದು, ಪಾತ್ರೆ ತೋಳ್ದ ನೀರು ಹಾಕ್ಬೋದು, ಅದನ್ನು ಬೆಳೆಸಲಿಕ್ಕೆ ಏನು ದೊಡ್ಡ ವಿಷಯ ಬರ್ಲಿಕ್ಕಿಲ್ಲ ಮನೆಯವರಿಗೆ. ಹಾಗೆ ಮಾಡ್ತೀವಿ, ಅದರಲ್ಲಿ ಎಲ್ಲಾ ರೀತಿಯಲ್ಲಿ ಕೂಡ ನಮ್ಗೆ ಪ್ರಯೋಜನ ಇದೆ. ಈಗ ಒಂದು ಮಳೆಗೂ ಅವಕಾಶ ಇದೆ, ಗಾಳಿಗೂ ಅವಕಾಶ ಇದೆ, ಎಲ್ಲ ರೀತಿಯಲ್ಲಿ ವಾತಾವರಣವೂ ಕೂಡ ಚೆಂದಾಗಿ ಇರ್ತದೆ. ಹಾಗಿರುವಾಗ ಎಲ್ಲ ರೀತಿಯಲ್ಲಿ ಸಾರ್ವಜನಿಕರು ಮಾಡಿದರೆ ಒಳ್ಳೆದಿದೆ. ಹಾಗೆ ನಾವು ಇಲ್ಲಿ ನಮ್ಮ ಗೋವಿಂದ ಪುಷ್ಕರಣಿ ರಸ್ತೆಯಲ್ಲಿ ಒಂದು 20 ಗಿಡ ನೆಟ್ಟಿದೆ, ಅದರಲ್ಲಿ ಒಂದು ಮನೆಯವನು ಒಳ್ಳೆ ನೀರು ಹಾಕಿ ಅದನ್ನು ಬೆಳೆಸಿಬಿಟ್ಟಿದ್ದಾನೆ. ಹೋದ ವರ್ಷ ಈಶ್ವರು ಒಳ್ಳೆ ಚೆಂದವಾಗಿ ಅದು ಬೆಳೆದು ಬಂದಿದೆ. ಹಾಗೆ ಎಲ್ಲರೂ ಮನಸ್ಸು ಮಾಡಿದರೆ ಇಲ್ಲಿಯ ಒಂದು ಮಳೆಗೂ ಅವಕಾಶ ಒಂದು ಸಿಗ್ಬೋದು ಎಂಬ ನನ್ನ ಒಂದು ಹೇಳಿಕೆ. ಸರಿ ಸರಿ, ಕಾಂಚನ್ ಸರ್ ಅವರೇ, ತಾವು ಟ್ಯಾಂಕರ್ನಿಂದ ತಮ್ಮ ವಾರ್ಡಿಗೆ ಬೇಕಾದಷ್ಟು ವ್ಯವಸ್ಥೆಯನ್ನು ಮಾಡಿದ್ದೀರಿ, ಬಹಳ ಅಭಿನಂದನೀಯ ವಿಷಯ ಅದು. 127 ಗ್ರಾಮಗಳಿಗೆ ಉಡುಪಿಯಲ್ಲಿ ನೀರಿಲ್ಲ, ಬೇರೆ ಬೇರೆ ವಾರ್ಡಿನಲ್ಲಿ ಯಾವ ರೀತಿಯ ಇದಕ್ಕೆ ಸ್ಪಂದನೆ ಸಿಕ್ಕಿದೆ ಅಥವಾ ಯಾವ ರೀತಿಯಲ್ಲಿ ಸಮಸ್ಯೆಯನ್ನು ಅವರು ಪರಿಹಾರ ಮಾಡಿದ್ದಾರೆ? ಈಗ ಕೆಲವು ಹೀಗೆ ನಮಗೆ ಜನರ ನೋವು ಅರ್ಥ ಆಗ್ತದೆ. ಮೂಲಭೂತ ಸೌಕರ್ಯ ಅಂದರೆ ಬೆಳಿಗ್ಗೆ ಮನೆಗೆ ಹೋಗುವವರು ಅವರೇ ಭಾಳ ಅರ್ಜೆಂಟಲ್ಲಿದ್ದಾರೆ, ಕೆಲಸ ಹೋಗಬೇಕು. ಈಗ ಬೇಸಿಗೆಗಾಲ ಕೂಡ ಒಂದು ಅವ್ರದ್ದು ತಿಂಡಿ ಗಿಂಡಿ ಎಲ್ಲ ಮಾಡಿ ರೆಡಿ ಮಾಡಿ ಕೆಲಸಕ್ಕೆ ಓಡಬೇಕು, ಒಂದು ಅದರ ಒತ್ತಡ. ಇನ್ನು ಈ ಟ್ಯಾಪ್ ಓಪನ್ ಮಾಡೋಕೆ ನೀರಿಲ್ಲ, ಯಾವ ರೀತಿ ಜನ ಸಫರ್ ಆಗ್ತಾರೆ ಅಂತೇಳಿದರೆ ನಮಗೆ ಮಾತ್ರ ಗೊತ್ತು. ನಾವು ನೇರ ಜನರ ಹತ್ರ ಹೋಗುವಾಗ ಜನ ನಮ್ಮ ಹತ್ರ ಮಾತಾಡುವ ಸಂದರ್ಭದಲ್ಲಿ ನಮಗೆ ಭಾಳಷ್ಟು ಮನಸ್ಸಿಗೆ ನೋವಾಗ್ತದೆ. ಸೊ ಇದನ್ನು ಈ ನೋವನ್ನು ನಾನು ಅರ್ಥ ಮಾಡಿಕೊಂಡು ನಾನು ತಕ್ಷಣ ಟ್ಯಾಂಕರಲ್ಲಿ ಕೊಡಬೇಕು ಎಂಬ ದೃಷ್ಟಿಯಿಂದ ನಾನು ಕೊಟ್ಟಿದ್ದೇನೆ. ಸೊ ಆವಾಗ ಕೂಡ ಹಾಗೆ ಎಲ್ಲಿವರೆಗೆ ಅಂದರೆ ನಾನೇ ಒಂದು ತೀರ್ಮಾನ ಮಾಡಿದ್ದೇನೆ, 12,000 ಲೀಟ್ರ್ ಟ್ಯಾಂಕರನ್ನು ನಿಮಗೆ 200 ಲೀಟ್ರೇ ಕೊಡ್ತೇವೆ, 400 ಲೀಟ್ರೇ ಕೊಡ್ತೇವೆ ಅಂತ ಹೇಳಿದಾಗ ಆಯಿತು ಕಾಂಚಂಡ್ರೆ ನೀವು ಎಷ್ಟು ಕೊಡ್ತೀರ ಅಷ್ಟು ನಮಗೆ ಬೇಕು ಆಯಿತು ಅಂತ ಸಮಾಧಾನದಿಂದ ಒಪ್ಕೊಳ್ತಾರೆ. ಅಂದರೆ ಅಷ್ಟು ಏನು ಸಮಸ್ಯೆ ಇದೆ ಅಂತ ಹೇಳಿ ಕಾಣ್ತದೆ. ತೀವ್ರವಾದಂತ ಇಲ್ಲಿ ಇಲ್ಲಿ ನೋಡಿ, ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಟ್ಯಾಂಕರಲ್ಲಿ ಸರಬರಾಜು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಗರದ ಜನ ಏನು ತಪ್ಪು ಮಾಡಿದ್ದಾರೆ? ಏನು ಟ್ಯಾಕ್ಸ್ ಕಟ್ಟೋದಿಲ್ವಾ? ಏನು ತಪ್ಪು ಮಾಡಿದ್ದಾರೆ? ಅವಕಾಶ ಇಲ್ಲ, ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಇದೇ ನಮ್ಮ ಅಧಿಕಾರಿಗಳು ಕಡೆಕಾರಿ ಗ್ರಾಮ ಪಂಚಾಯತ್ ಕೊಡ್ತಾರೆ, ಅಂಬುಲ್ಪಡಿ ಗ್ರಾಮ ಪಂಚಾಯತ್, ಅಲೇವೂರು ಗ್ರಾಮ ಪಂಚಾಯತ್, ಇಂಥ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ನೀರು ಟ್ಯಾಂಕರಲ್ಲಿ ಸರಬರಾಜು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಗರಸಭೆಯ ಉಡುಪಿಯ ಜನ ಏನು ತಪ್ಪು ಮಾಡಿದ್ದಾರೆ ನಾನು ಕೇಳೋದು, ಯಾಕೆ ಆ ಆದೇಶನ ಉಡುಪಿಗೂ ಕೂಡ ಪಾಲನೆ ಮಾಡಿದ್ರು? ಉದ್ದೇಶ ಏನಿರ್ಬೋದು ಗೊತ್ತಿಲ್ಲ, ಗೊತ್ತಿಲ್ಲ ಏನು ಉದ್ದೇಶ, ಯಾಕೋಸ್ಕರ ಈ ರೀತಿ ಮಾಡ್ತಾರೆ ನಮ್ಗೆ ಯಾವುದು ಗೊತ್ತಿಲ್ಲ. ಅಲ್ಲ, ಸರಿಯಾದ ಮಾಹಿತಿ ಇಲ್ಲ. ಬೋರ್ವೆಲ್ ಕೊರೆಯಬಹುದ ಕೊರೆಯಬಾರದ, ಟ್ಯಾಂಕರ್ ನೀರು ಸಪ್ಲೈ ಮಾಡಬಹುದ ಮಾಡಬಾರದ, ಇದು ಯಾಕೆ ಅಂತೇಳಿ ಇದರಲ್ಲಿ ಇದರ ಕಳೆದ ಬಾರಿ
ಟ್ಯಾಂಕರ್ ನಲ್ಲಿ ಸಪ್ಲೈ ಮಾಡ್ತೇನೆ ಅಂತೇಳಿ 1 ಕೋಟಿ ರೂಪಾಯಿ ಬಿಲ್ ಮಾಡಿದ್ದಾರೆ. ಅದೇ ಈ ಬಾರಿ ಕೂಡ ಮಾಡುವ ಒಂದು ಇರಾದೆಯಲ್ಲಿ ಇದ್ರು. ಆವಾಗ ಈ ಚುನಾವಣೆ ಬಂದು ಈಗ ನಿರಂತರವಾಗಿ ಕೊಟ್ಟಿದಾರಲ್ಲ, ಇನ್ನೂ ಪುನಃ ಶುರು ಮಾಡ್ತಾರೆ. ಈಗ ಒಂದನೇದಾಗಿ ಬಾಡಿ ಇಲ್ಲ, ಎರಡನೇದಾಗಿ ಇವರು ಮಾಡಿದ್ದೇ ಟ್ಯಾಂಕರ್. ಈಗ ಎಲ್ಲಿಂದ ತರ್ತಾರೆ ನೀರು? ಈಗ ಎಲ್ಲಾ ಕಡೆಯಲ್ಲಿ ನೀರು ಬಾವಿಗಳಲ್ಲಿ ಬತ್ತಿ ಹೋಗಿವೆ. ಇವರು ಎಲ್ಲಿಂದ ತರ್ತಾರೆ ನೀರು? ಖಾಲಿ ಟ್ಯಾಂಕರ್ ತಂದು ಇಡ್ಬೇಕಷ್ಟೇ. ಒಂದು ವಾರ್ಡಿಗೆ ಒಂದು ಟ್ಯಾಂಕರ್ ಹೋದ್ರೆ 10 ಟ್ಯಾಂಕರ್ ಆಗಿದೆ ಅಂತ ಹೇಳ್ಬೇಕಷ್ಟೇ. ಮತ್ತೆ ನೀರಿಲ್ಲ, ಬಾವಿಯಲ್ಲೂ ಕೂಡ ನೀರಿಲ್ಲ. ಈಗ ನಮಗೆ ಇದೇ ಉಡುಪಿ ನಗರಸಭೆ ಬೇಕಾದಷ್ಟು ಖರ್ಚು ಅನುದಾನ, ಉಡುಪಿಯ ಜನರ ಟ್ಯಾಕ್ಸ್ ಹಣ, ಅದು ಇದು ಎಲ್ಲ ಇನ್ಕಮ್ ಸೋರ್ಸಸ್ ಇದೆ. ಈಗ ನಾನು ಹೇಳುದು 2 ತಿಂಗಳ ಮಟ್ಟಿಗೆ ಅಥವಾ ಮಳೆ ಬರುವ ತನಕ ಉಡುಪಿಯ ಜನರಿಗೆ ನೀರು. ಈಗ ಮೊನ್ನೆ ಟ್ಯಾಂಕರ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಲ್ಲ, ಈ ಏನು ಈ ಅವಧಿಯಲ್ಲಿ ಬಹಳಷ್ಟು ವರ್ಷಗಳಿಂದ ಲಾಸ್ಟಿನ 1 ತಿಂಗಳು 15 ದಿವಸ ಸಮಸ್ಯೆ ಬಂದಾಗ ಅದು ಎಲ್ಲ ಮನೆಗೆ ಸಮಸ್ಯೆ ಬರುವುದು ಅಂತ ಹೇಳೋದಿಲ್ಲ. ಕೆಲವು ಮನೆಗೆ ಈಗ 3 ದಿವಸಕ್ಕೊಮ್ಮೆ ಕೊಡುವ ಸಂದರ್ಭದಲ್ಲಿ ಹೆಚ್ಚಿನ ಮನೆಗೆ ಬರ್ತದೆ, ಒಂದು ಆ ವಾರ್ಡಿನ 25, 30, 40 ಮನೆಗೆ ಬರುವುದಿಲ್ಲ. ಸೊ ಇಂಥ ಮನೆಗಳಿಗೆ ಟ್ಯಾಂಕರ್ ಮೂಲಕ ಕೊಡಬೇಕು. ಅದು ಎಷ್ಟು ಒಳ್ಳೆ ಮಾಡಿದ್ರು ಹೇಳುವವರು ಇದ್ದಾರೆ ಉಡುಪಿಯಲ್ಲಿ, ಉಡುಪಿಯ ಜಿಲ್ಲೆ ಜನ ಭಾಳ ಬುದ್ಧಿವಂತರು. ಕೊಡದಿದ್ದರೂ ಹೇಳುವವರು ಇದ್ದಾರೆ, ಕೊಟ್ಟರು ಹೇಳುವವರು ಇದ್ದಾರೆ. ಕಳೆದ ಬಾರಿ ನಾವು ಬಹಳಷ್ಟು ಒಳ್ಳೆ ರೀತಿಯಲ್ಲಿ ನೀರು ಸರಬರಾಜು ಮಾಡಿದಾಗ ಇದೇ ವಿರೋಧ ಪಕ್ಷದವರು ಹೇಳಿದರು ನಮಗೆ, ಓ ನಾವು ಏನು ಭಾಳಷ್ಟು ನುಂಗಿದ್ರಿ ಟ್ಯಾಂಕರ್ ಮೂಲಕ ಹಾಗೆ ಹೀಗೆ ಅಂತ. ನಮ್ಮ ಅಧಿಕಾರಿಗಳು ಇಷ್ಟು ಪೇಜ್ ಯಾರ ಮನೆಗೆ ಎಷ್ಟು ನೀರು ಕೊಟ್ಟಿದ್ದು, ಅವರ ಇದು ಏನು ಮೀಟರ್ ನಂಬರ್ ಎಷ್ಟು, ಅವರ ಸೈನು ಎಲ್ಲ ತಗೊಂಡು ತಗೊಳ್ಳಿ. ನೀವು ನಿಮ್ಗೆ ಇನ್ನೂ ಇದ್ರ ಮೇಲೆ ಡೌಟ್ ಇದ್ರೆ ನೀವು ಹೇಳಿ ಅಂತೇಳಿ ಕೊಟ್ಟಾಗ ಯಾರು ಮಾತಾಡ ಒಂದು ಚಕರ ಶಬ್ದ ಮಾತಾಡಲಿಲ್ಲ. ಸೊ ಜನರಿಗೆ ನಾನು ತೊಂದರೆ ಆಗಬಾರ್ದು, ನೀರಿನ ವಿಷಯದಲ್ಲಿ ತೊಂದರೆ ಆಗಬಾರ್ದು ನನ್ನ ಒತ್ತಾಯ. ಸರಿ, ನೀರಿನಗೋಸ್ಕರ ಜನರಿಗೆ ತೊಂದರೆ ಆಗಬಾರದು, ಪಕ್ಷಾತೀತವಾಗಿ ಮಾಡಬೇಕು, ಸರಬರಾಜು ಮಾಡಬೇಕು. ನಿತ್ಯಾನಂದ ಒಳಕಾಡ್ರವರು ಅವರ ಜಾಗೃತಿ ಕಾರ್ಯಕ್ರಮ ಸರ್, ಇನ್ನೊಂದು ಒಂದು ಕಡೆ ಪತ್ರಿಕೆಯಲ್ಲಿ ಬರ್ತಾರೆ, ನಮ್ಮ ಅಧಿಕಾರಿಗಳು ಹೇಳಿಕೆ ಕೊಡ್ತಾರೆ ಪತ್ರಿಕೆಯಲ್ಲಿ, ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಹೇಳ್ತಾರೆ. ದಿನಕ್ಕೆ 1-2 ಮೀಟಿಂಗ್ ಮಾಡ್ತಾರೆ, ತೀರ್ಮಾನಗಳು ಇಲ್ಲ. ತೀರ್ಮಾನ ಆದ್ರೂ ಕೂಡ ನಾನು ಪೇಪರ್ ನೋಡಿ ಇವತ್ತು ಏನಾದರೂ ಆಯ್ತಾ ತೀರ್ಮಾನ ಆಯ್ತಾ ಏನಂತ ನೋಡುವಾಗ ಇಲ್ಲ. ನಮ್ಮ ಪೌರಾಯುಕ್ತರ ಹತ್ರ ಹೋಗಿ ಕೇಳುವಾಗ ಇಲ್ಲ, ನಮ್ಗೇನು ತೀರ್ಮಾನ ಮಾಡಲಿಲ್ಲ. ಅದು ದಿನಕ್ಕೆ 2 ಮೀಟಿಂಗ್ ಮಾಡ್ತೀರಿ, ಏನು ತೀರ್ಮಾನ ಮಾಡಿದಿರಿ? ಪೇಪರಲ್ಲಿ ಜನ ನೋಡಿ ಹೇಳ್ತಾರೆ ನಗರಸಭೆಯಿಂದ ಟ್ಯಾಂಕರಲ್ಲಿ ಕೊಡ್ಲಿಕ್ಕೆ ಆದೇಶ ಮಾಡಿದ್ದಾರೆ ಅಂತ ಹೇಳುವಾಗ ಪೇಪರಲ್ಲಿ ನಾನು ನೋಡುವ ಅದರಲ್ಲಿ ಉಂಟು, ಬಟ್ ಕಾರ್ಯರೂಪಕ್ಕೆ ಇಲ್ಲ. ಸರಿ, ಮಾತನಾಡಲಿಕ್ಕೆ ಸಾಕಷ್ಟು ಇದೆ, ಅದರ ಸಮಯದ ಅಭಾವ ಇದೆ. ಉಡುಪಿಯ ಜನತೆಯಲ್ಲಿ ನಮ್ಮ ವಾಹಿನಿ ಮೂಲಕವೋ ನಾವು ಮನವಿ ಏನು ಮಾಡೋದಂದರೆ ನೀರಿನ ಮಿತ ಬಳಕೆಯನ್ನು ಮಾಡಿಕೊಳ್ಳಿ. ನೀರು ಎಲ್ಲರಿಗೂ ಕೂಡ ಬೇಕು, ಹಾಗಾಗಿ ನೀರು ಉಪಯೋಗಿಸಿದ ನೀರನ್ನು ಪುನರ್ಬಳಕೆ ಮಾಡಿ. ಈ 2 ಉದ್ದೇಶದಿಂದ ಮತ್ತು ಇದೇ ನಿಟ್ಟಿನಲ್ಲಿ ಮಾತನಾಡಿದವರು ನಮ್ಮೊಂದಿಗೆ ರಮೇಶ್ ಕಾಂಚಿ ನಗರಸಭಾ ಸದಸ್ಯರು ಬೈಲೂರು ವಾರ್ಡ್ನಿಂದ ಮತ್ತು ಸಾಮಾಜಿಕ ಕಾರ್ಯಕರ್ತರಾದಂಥ ನಿತ್ಯಾನಂದ ಒಳಕಾಡು, ತಾವು ಸ್ಟುಡಿಯೋಗೆ ಬಂದು ತಮ್ಮ ಒಂದು ಸ್ಪಷ್ಟವಾಗಿ ತಾವು ಮಾಹಿತಿಯನ್ನು ನೀಡಿದ್ದೀರಿ, ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ 6 PM ಲೈವ್. ಮುಂದಿನ ಸೋಮವಾರ ಮತ್ತೊಮ್ಮೆ ಭೇಟಿಯಾಗೋಣ, ಅಲ್ಲಿವರೆಗೆ ನಮಸ್ಕಾರ.